ನಮಸ್ಕಾರ ಇವತ್ತು ಬೇಂದ್ರೆ ಅವರ ಇದೇ ಇದೆ ಕವನವನ್ನ ಓದೋಣ ಇದು ಜೀವನಹರಿ ಕವನ ಸಂಕಲನದಿಂದ ಆಯ್ದಿರುವಂತದ್ದು ಈ ಕವನ ಯಾಕೆ ಆಯ್ಕೆ ಮಾಡ್ಕೊಂಡೆ ಮತ್ತೊಂದು ವಿಷಯನೆಲ್ಲ ಕವನ ಓದದ ಮೇಲೆ ಮಾತಾಡೋಣ ಈಗ ಕವನವನ್ನ ಓದ್ಬಿಡ್ತೇನೆ ಇದೇ ಇದೆ ಇದೆ ನೋಡುವುದಿದೆ ಇದೆ ಜಲವಿದೆ ನೆಲವಿದೆ ಬಲವಿದೆ ಫಲವಿದೆ ಬೆಳೆಯುವುದು ಇದೆ ಇದೆ ಬಾಳುವುದಿದೆ ಇದೆ ಅಳಿದ ವೃತ್ತನು ತಾನುಳಿವುದು ಇದೆ ಇದೆ ನೋಡುವುದಿದೆ ಇದೆ ಮಾಡುವುದೂ ಇದೆ ಆವರಣವೂ ಇದೆ ನಿರಾವರಣವೂ ಇದೆ ಹೊಗೆ ನುಂಗುವುದಿದೆ ಧಗೆಯ ಕಳೆವುದಿದೆ ಮುಡಿವರೆಗೆ ಬೆಳಗುವುದಿದೆ ಇದೆ ಕಾಂಬುದ ಕಂಡರೆ ಕಡವರ ಉಳಿವಿದೆ ಕೊಡುವವಗೂ ಇದೆ ಕೊಳುವವಗೂ ಇದೆ ನೋಡುವುದೊಂದಿದೆ ಕಾಣುವ ಹಲವಿದೆ ತೋರುವ ತೆರೆಯನು ತೆರೆಯುವ ಕಲೆಯಿದೆ ಬಂಧನವೂ ಇದೆ ಬಿಡುಗಡೆಯೂ ಇದೆ ಸಿದ್ಧಿಯ ಮುಟ್ಟಲು ಸಾಧನವೂ ಇದೆ ಹಲವು ಜನುಮಗಳ ಬಟ್ಟೆ ಕಳೆವುದಿದೆ ಕೆಲವಂ ಕಳೆದರೂ ಉಳಿವುದೊಂದು ಇದೆ ಭುಜಬಲವೂ ಇದೆ ಎದೆಯೊಲವೂ ಇದೆ ಭೇದ ಅಭೇದವ ಅರಿಯುವ ಛಲವಿದೆ ಹತ್ತಿರ ಹೊಲವಿದೆ ಎತ್ತರ ನಿಲುವಿದೆ ಸುತ್ತ ನೋಡಿದಡೆ ಬಿತ್ತಿದ ಬಯಲಿದೆ ಶರಣ ಬಂದವರಿಗೆ ಶರಣೆಂಬುದಿಲ್ಲದೆ ಕರುಣವುಳ್ಳವರಿಗೆ ಕಾಯಕದಡೆ ಇದೆ ಹರಣ ಉಳ್ಳನಕ ಆಚರಣ ಮಾರ್ಗವಿದೆ ಆಮರರಾದವರಿಗೆ ಮರಣವೂ ಎಲ್ಲಿದೆ ಭುಜಬಲ ತಪಿಸುತ್ತಾ ಹುಟ್ಟಿದ ಸ್ಥಳವಿದೆ ಶಾಂತಿ ಸಾಗರವು ಕಟ್ಟಿದ ನೆಲೆಯಿದೆ ಸಮಂತ ಭದ್ರವು ಆಶ್ರಮವಿದೆ ಇದೆ ಇದೆ ಎಂದರೂ ಇದೆ ಇಲ್ಲವೆಂದರಿದೆ ಹೇಳಲು ಬರದಿದೆ ಹೇಳದೆ ಇರದಿದೆ ತಿಳಿವಗೆ ತಿಳಿದಿದೆ ಇನ್ನೂ ತಿಳಿವುದಿದೆ ಅರಿವವಗೂ ಇದೆ ಮರೆವವಗೂ ಇದೆ ಎಲ್ಲಕ್ಕೂ ಒಳಗಿದೆ ಎಲ್ಲರ ಹೊರಗಿದೆ ಒಳ ಹೊರಗೂ ತಾನಿದೆ ಇದೆ 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 ಈ ಕವನ್ ನನಗೆ ಇಷ್ಟ ಹಾಗೂ ಕುತೂಹಲಕಾರಿ ಕೂಡ ಇದರಿಂದ ನನಗೆ ಎಷ್ಟೋ ಪ್ರಶ್ನೆಗಳು ಮೂಡಿದೆ ಹಾಗೆ ಉತ್ತರಗಳು ಸಿಕ್ಕಿವೆ ಇದರಲ್ಲಿ ಇದೆ ಅನ್ನುವ ಪದವೇ ತುಂಬಾ ವಿಶೇಷವಾದದ್ದು ಮತ್ತು ಇದರ ಬಳಕೆ ಕೂಡ ಅಷ್ಟು ಅದ್ಭುತವಾಗಿದೆ ಬೇಂದ್ರೆ ಅವರು ಗಾರಡಿಗಾನೆ ಅವರು ಕನ್ನಡದಲ್ಲೇ ಒಂದು ಪದವನ್ನೇ ಹಲವಾರು ರೀತಿಯಲ್ಲಿ ಬಳಸಿ ನಾನಾ ಅರ್ಥಗಳನ್ನು ಕೊಡುತ್ತಾ ನಮಗೆ ಯೋಚನೆ ಮಾಡೋದಕ್ಕೆ ಅನುವು ಮಾಡಿಕೊಡುವಂತ ಒಂದು ಶಕ್ತಿ ಬರಹಗಾರನ ಇದೆ ಅಂತಂದ್ರೆ ಅದರಲ್ಲಿ ಬೇಂದ್ರೆ ಕೂಡ ಒಬ್ಬರು ಇದರಲ್ಲಿ ಇದೆ ಅನ್ನುವ ಪದ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಇಡೀ ಕವನದ ಒಳಾರ್ಥ ಮತ್ತು ಹಲವು ಅರ್ಥಗಳು ನಮಗೆ ಬಯಲಾಗ್ತಾ ಹೋಗುತ್ತೆ ಇಲ್ಲಿ ಇದೆ ಅನ್ನುವುದು ಸೂಚಕವೂ ಹೌದು ನೋಡಿ ಅದು ಅಲ್ಲಿದೆ ಇಟ್ ಈಸ್ ದೇರ್ ಇಟ್ ಎಕ್ಸಿಸ್ಟ್ ಅನ್ನೋ ಅರ್ಥವೂ ಹೌದು ಅದು ಸೂಚಕವೂ ಹೌದು ಹಾಗೂ ವಾಸ್ತವದ ಅರ್ಥವೂ ಹೌದು ಅಥವಾ ಪದವೂ ಹೌದು ಯಾವುದು ಇದೆಯೋ ಅದು ಸತ್ಯ ಸತ್ಯವೂ ಇದೆ ಅನ್ನುವ ಹಾಗೆ ಯಾವುದು ಇದೆಯೋ ಅದು ಸತ್ಯವೇ ಹಾಗಾಗಿ ಇಲ್ಲಿ ಇದೆ ಅನ್ನುವುದು ಸತ್ಯವೂ ಹೌದು ಅದು ಇದೆ ಅಂತಲೇ ಹೇಳ್ತಾ ಇದೆ ಯಾವುದು ಇದೆಯೋ ಅದಕ್ಕೆ ಇದೆ ಅಂತ ಇದ್ದಾರೆ ಹೇಗೆ ಉಪನಿಷತ್ತಲ್ಲಿ ಅದು ಅದು ಅಂತ ಅಡ್ರೆಸ್ ಮಾಡ್ತಾರೋ ಹಾಗೆ ಇಲ್ಲಿ ಇವರು ಇದೇ ಇದೆ ಅಂತ ಅಡ್ರೆಸ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಮೊದಲು ಇದೇ ಇದೆ ಇದೆ ಮೂರು ಬಾರಿ ಬಳಕೆಯಾಗಿದೆ ಇದು ತುಂಬ ವಿಶೇಷವಾದ ಪ್ರಯತ್ನ ಏಕೆಂದರೆ ಇಲ್ಲಿ ಮೂರು ಇದೆ ಅಂದರೆ ಭೂ ಭುವ ಸುಬಹ ಮೂರು ಲೋಕಗಳು ಇದೆ ಮತ್ತು ಯಾವ ಮೂರು ಲೋಕಗಳಿದೆಯೋ ಅದು ಇದೇನೆ ಅಂದರೆ ಯಾವುದು ಇದೆಯೋ ಅದರಿಂದಲೇ ಈ ಮೂರು ಲೋಕಗಳು ಹಾ ಈ ಮೂರು ಲೋಕಗಳು ಆಗಿವೆ ಅನ್ನೋ ಒಂದು ಅರ್ಥ ಆದರೆ ಆ ಮೂರು ಲೋಕಗಳು ಇದೆ ಅದು ಸತ್ಯ ಅದು ಇಟ್ ಎಕ್ಸಿಸ್ ಅನ್ನೋ ಅರ್ಥವೂ ಹೌದು ಹಾಗಾಗಿ ಇದೇ ಇದೇ ಇದೆ ಮೂರು ಲೋಕಗಳು ಮೂರು ಲೋಕಗಳು ಮೂರು ಗುಣಗಳು ಹೀಗೆ ಯಾವ್ಯಾವದನ್ನ ಮೂರಾಗಿ ಭಾಗ ಯಾವ್ಯಾವದನ್ನ ಮೂರಾಗಿ ಹೇಳಬಹುದೋ ಆ ಮೂರುಗಳೆಲ್ಲವೂ ಇದೆ ಮತ್ತು ಆ ಮೂರು ಬೇರೆ ಯಾವುದೂ ಅಲ್ಲ ಇದರಿಂದಲೇ ಆಗಿದೆ ಹಾಗಾಗಿ ಎಲ್ಲವೂ ಇದೆ ಪೂರ್ಣಮದ ಪೂರ್ಣಮಿಧ ಅಂದ ಹಾಗೆ ಈಶಾವಾಸ್ಯಮಿದ ಸರ್ವಂ ಎಲ್ಲವೂ ಈಶನಿಂದನೇ ತುಂಬಿರೋದ್ರಿಂದ ಎಲ್ಲವೂ ಅದೇ ಆಗಿದೆ ಹಾಗಾಗಿ ಇದೇ ಇದೆ ಇದೆ ಇದೇ ಇದೆ ಇದೆ ನೋಡುವುದು ಇದೆ ನೋಡಿ ಯಾವುದನ್ನು ನಾವು ನೋಡಬೇಕು ಸತ್ಯವನ್ನು ಕಾಣಬೇಕು ಹಾಗಾಗಿ ನೋಡುವುದು ಇದೆ ನಾವು ಯಾವ ಇದನ್ನೇ ನೋಡಬೇಕು ಅನ್ನೋ ಅರ್ಥ ಆದರೆ ಅದು ನಮ್ಮನ್ನು ನೋಡ್ತಾ ಇದೆ ಯಾವುದು ನಮ್ಮನ್ನು ನೋಡ್ತಿದೆಯೋ ಅದು ಇದೇನೆ ಹಾಗಾಗಿ ನೋಡುವುದು ಇದೆ ನೋಡುವುದಿದೆ ಇದೆ ಅಂದರೆ ನಾವು ನೋಡಬೇಕಾಗಿದೆ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಹೊರಗೆ ನೋಡ್ತಾ ಇದ್ದೀವಿ ಮತ್ತು ನಾವು ನನ್ನ ಅನುಕೂಲಕ್ಕೆ ನನ್ನ ಅವಶ್ಯಕತೆಗಳಿಗೆ ಸರ್ವೈವಲ್ ಆಗಿ ಮತ್ತು ನನ್ನ ಕಾಮಕ್ಕೆ ಅಂದರೆ ನಮ್ಮ ಇಚ್ಛೆಗಳಿಗೆ ನಾವು ನೋಡ್ತಾ ಇದ್ದೀವಿ ಅದರ ಹೊರತಾಗಿ ಸತ್ಯವನ್ನು ನೋಡುವುದಿದೆ ಅದು ಕೂಡ ಒಂದು ನೋಟವೇ ಅದನ್ನು ನೋಡಬೇಕಾಗಿದೆ ಹಾಗಾಗಿ ನೋಡುವುದಿದೆ ಇದೆ ಯಾವುದು ನೋಡಬೇಕು ಇದನ್ನೇ ನೋಡಬೇಕು ಯಾವುದನ್ನು ಅಂದರೆ ಅದನ್ನು ಅಂತ ಅಂದರೆ ಅದು ಯಾವುದು ಅಂತ ಅವ್ರು ಹೇಳೋದಿಲ್ಲ ಅದು ಅಂತ ಹೇಳಿಬಿಟ್ಬಿಡ್ತಾರೆ ಅದನ್ನು ನಾವು ಏನ್ ಬರೋ ಅಂದ್ಕೋಬೋದು ಅದನ್ನು ಸತ್ಯ ಅನ್ನೋಣ ಪರಮಾತ್ಮ ಅನ್ನೋಣ ಆ ನಾನಾ ಹೆಸರುಗಳು ಕೊಡೋಣ ಅದು ನಮ್ಮ ನಮ್ಮ ಭಾವಕ್ಕೆ ಬಿಟ್ಟಿರೋ ಅಂಥದ್ದು ನಮ್ಮ ನಮ್ಮ ಅನುಭವಕ್ಕೆ ಬಿಟ್ಟಿರೋದು ಆದರೆ ಅದು ಯಾವುದು ಇದೆಯೋ ಅದನ್ನು ಇದೆ ಅಥವಾ ಇದು ಅನ್ನೋ ಅರ್ಥದಲ್ಲಿ ಅವರು ಹೇಳಿಬಿಟ್ಬಿಡ್ತಾರೆ ಹಾಗಾಗಿ ಇದೇ ಇದೆ ಇದೆ ನೋಡುವುದಿದೆ ಇದೆ ಹಾಗೆ ಮುಂದೆ ಹೇಳ್ತಾ ಅವರು ಜಲವಿದೆ ನೆಲವಿದೆ ಬಲವಿದೆ ಫಲವಿದೆ ಅಂತಾರೆ ಇದು ಜಲ ನೆಲ ಫಲ ಯಾಕೆ ಹೇಳ್ತಾ ಇದ್ದಾರೆ ನಮ್ಮ ಪಂಚಭೂತಗಳಲ್ಲಿ ಮುಖ್ಯವಾಗಿ ಒಂದು ಆಕಾರ ಮಾಡೋದಕ್ಕೆ ಮುಖ್ಯವಾಗಿ ಬೇಕಿರೋದು ಜಲ ಮತ್ತೆ ನೆಲ ಅಂದ್ರೆ ಜಲತತ್ವ ಹಾಗೆ ಪೃಥ್ವಿ ಮತ್ತೆ ಬಲ ಇಲ್ಲಿ ಬಲ ಅಂದ್ರೆ ಪ್ರಾಣವೂ ಹೌದು ಅಗ್ನಿಯೂ ಹೌದು ಹಾಗಾಗಿ ಈ ಮೂರುಗಳಿಂದ ಈ ಮೂರರಿಂದ ಮಿಕ್ಕಿದಿಗೆ ನಾವು ಆಕಾಶ ಅಂತ ಕರಿತೀವಿ ಅದು ಪ್ಯಾಸಿವ್ ಆಗಿರುತ್ತೆ ಅದು ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇಲ್ಲ ಹಾಗಾಗಿ ಈ ಮೂರು ತತ್ವಗಳನ್ನು ತಗೋತಾರೆ ವಾಯುವನ್ನು ತಗೊಳ್ಳೋದಿಲ್ಲ ಆಕಾಶವನ್ನು ತಗೊಳ್ಳೋದಿಲ್ಲ ಇಲ್ಲಿ ಜಲ ನೆಲ ಬಲ ಈ ಮೂರು ಡೈರೆಕ್ಟ್ ಇನ್ವಾಲ್ವ್ಮೆಂಟು ಅಂದರೆ ನಾವು ಒಂದು ಗಿಡ ಒಂದು ಬೀಜ ಮರವಾಗಬೇಕು ಅಂದರೆ ಅದರಲ್ಲಿ ಚೈತನ್ಯವಿರಬೇಕು ಅದು ಅಗ್ನಿ ಅಂತ ಅನ್ಕೋಣ ಚೈತನ್ಯ ಅದರ ಜೊತೆಗೆ ನಮಗೆ ಮಣ್ಣು ಬೇಕು ಮತ್ತು ನೀರು ಬೇಕು ಈ ಗಾಳಿ ಮತ್ತೆ ಆಕಾಶ ಇದು ಪ್ಯಾಸಿವ್ ಆಗಿ ಇನ್ವಾಲ್ವ್ ಆಗುವಂಥದ್ದು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗುವಂಥದ್ದಲ್ಲ ಹಾಗೆ ಪಂಚಭೂತಗಳಲ್ಲಿ ಈ ಮೂರು ಮುಖ್ಯವಾಗಿದೆ ಅಂದ್ರೆ ಒಂದು ಆಕ್ ಒಂದು ವಸ್ತು ಅಥವಾ ಒಂದು ಜೀವಿ ಆಕಾರ ಪಡೆಯೋದಕ್ಕೆ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗುವಂಥದ್ದು ಈ ಮೂರು ತತ್ವಗಳು ಹಾಗಾಗಿ ಜಲವಿದೆ ನೆಲವಿದೆ ಬಲವಿದೆ ಫಲವಿದೆ ಈ ಈ ಮೂರರಿಂದ ಇದು ಆಗಿದೆ ಹಾಗೆ ಫಲ ರೂಪ ಇದೆ ಇದನ್ನು ಹೇಳ್ತಾರೆ ಅಂದ್ರೆ ನೋಡುವುದಿದೆ ಇದೆ ಮತ್ತೆ ಇವೆಲ್ಲವೂ ಜಲವಿದೆ ನೆಲವಿದೆ ಬಲವಿದೆ ಫಲವಿದೆ ಇದೆಲ್ಲವೂ ಅದರಿಂದನೇ ಆಗಿದೆ ಹೇಗೆ ಬೀಜ ವೃಕ್ಷ ನ್ಯಾಯ ನಾವು ಬೀಜ ಬಿತ್ತೀವಿ ಅದು ಮರವಾಗುತ್ತೆ ಬೀಜ ಎಲ್ಲೋಯ್ತು ಅಂತ ಕೇಳಿದ್ರೆ ಬೀಜವೇ ಮರವಾಗಿ ನಿಂತಿದೆ ಹಾಗಾಗಿ ಎಲ್ಲವೂ ಇದೇ ಇದೆ ಇದೆ ನೋಡುವುದಿದೆ ಇದೆ ಯಾವುದನ್ನು ನೋಡ್ತಿದ್ದೀವಿ ಬೀಜವಾಗಿ ಯಾವುದು ಇದೆಯೋ ಅದು ಬೀಜವಾಗಿ ಇದು ಬ್ರಹ್ಮಾಂಡವಾಗಿ ನಿಂತಿದೆ ಅದನ್ನು ನಾವು ನೋಡ್ತಿದ್ದೀವಿ ಅದರೊಳಗೆ ಇದು ಬೀಜವನ್ನು ನೋಡ್ತಿದ್ದೀವಿ ಹಾಗೆ ಜಲವಿದೆ ನೆಲವಿದೆ ಬಲವಿದೆ ಫಲವಿದೆ ಇವಿಷ್ಟು ನಾವು ನೋಡಬೇಕಾಗಿದೆ ಮತ್ತು ಇವೆಲ್ಲವೂ ಅದರಿಂದನೇ ಆಗಿರೋದ್ರಿಂದ ಎಲ್ಲವೂ ಇದೇ ಆಗಿರೋದ್ರಿಂದ ಈ ನೆಲವೂ ಅದೇ ಜಲವೂ ಅದೇ ಬಲವೂ ಅದೇ ಇವೆಲ್ಲವೂ ಅದರಿಂದನೇ ಆಗಿರುತ್ತದೆ ಇದೆಲ್ಲವೂ ಅದೇನೆ ಇದು ಅದು ಯಾವುದು ಅಂತ ಅವ್ರು ಹೇಳಲ್ಲ ಕೊನೆವರೆಗೂ ಅದು ನಮ್ಮ ಅನುಭವಕ್ಕೆ ಬರಬೇಕು ಹಾಗಾಗಿ ನಮ್ಮ ಅನುಭವಕ್ಕೆ ಬಿಡಬೇಕು ಅನ್ನೋ ಉದ್ದೇಶದಿಂದ ಅದು ಏನು ಅಂತ ನಾನು ನಾನು ಹೇಳಿದ್ರು ಒಂದೇ ಆಗುತ್ತೆ ಹೇಳಿದ್ರು ಅದೇ ಆಗಿರುತ್ತೆ ಸೊ ಇದೇ ಅನ್ನೋದು ಅರ್ಥದಲ್ಲೇ ಇಡೀ ಕವನವನ್ನು ನಾವು ಹೇಳ್ತಾ ಮಾತಾಡ್ತಾ ಹೋಗೋಣ ಸೊ ಜಲವಿದೆ ನೆಲವಿದೆ ಬಲವಿದೆ ಫಲವಿದೆ ಇವೆಲ್ಲವೂ ಇದೆ ಮತ್ತು ಇವೆಲ್ಲವೂ ಅದರಿಂದನೇ ಆಗಿದೆ ಹಾಗೆ ನಾವು ಅದನ್ನೇ ಕಾಣಬೇಕಾಗಿದೆ ಹಾಗಾಗಿ ಇದೆ 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 ನೋಡುವುದಿದೆ ಇದೆ ಜಲವಿದೆ ನೆಲವಿದೆ ಬಲವಿದೆ ಫಲವಿದೆ ಇದಾದ ನಂತರ ಅವರು ಅದನ್ನೇ ಮುಂದುವರೆಸ್ತಾ ಹೋಗ್ತಾರೆ ಬೆಳವುದಿದೆ ಇದೆ ಬಾಳುವುದಿದೆ ಇದೆ ಅಳಿದರು ತನು ತಾನು ಉಳಿಯುವುದಿದೆ ಇದೆ ನೋಡುವುದಿದೆ ಇದೆ ಮಾಡುವುದು ಇದೆ ನೋಡಿ ಬೆಳೆವುದು ಇದೆ ಇದೆ ಇವೆಲ್ಲವೂ ಜಲ ನೆಲ ಬಲ ಸೇರಿ ರೂಪವೇನಾಗುತ್ತೆ ಅದೇ ಬೆಳೀತಾ ಹೋಗುತ್ತೆ ಸತ್ ಸತ್ಯ ಅನ್ನೋ ಪದಕ್ಕೆ ಸಾತಿಯಂ ಅಂತ ಬಿಡಿಸಿ ಹೇಳ್ತಾರೆ ಸಂಸ್ಕೃತದಲ್ಲಿ ಅಂದ್ರೆ ಇದ್ದು ಬೆಳೆಯುವುದು ಅನ್ನೋ ಅರ್ಥವೂ ಇದೆ ಸತ್ಯಕ್ಕೆ ಹಾಗಾಗಿ ಅದೇ ಬೀಜವೇನಿದೆ ಅದು ವೃಕ್ಷವಾಗುತ್ತೆ ಇದೇ ಬೆಳೆಯೋದು ಅಂತ ಬೇಂದ್ರೆ ಹೇಳ್ತಾ ಇದ್ದಾರೆ ಬೆಳೆಯುವುದು ಇದೆ ಇದೆ ಬೆಳೀತಿದಿಲ್ಲ ಸತ್ಯವೇ ಆಗಿದೆ ಅದು ಸತ್ಯವೇ ಆಗಿದೆ ಅದು ಸುಳ್ಳಲ್ಲ ಅದು ಮಾಯಲ್ಲ ಮಿಥ್ಯ ಅಲ್ಲ ಅದು ಇದೆ ಅದು ಸತ್ಯ ಬೆಳೆಯುವುದಿದೆ ಅದು ನಿಜ ಎವ್ರಿಥಿಂಗ್ ಇಸ್ ಗ್ರೋಯಿಂಗ್ ಎವ್ರಿಥಿಂಗ್ ಇಸ್ ಮ್ಯಾನಿಫೆಸ್ಟಿಂಗ್ ಹಾಗಾಗಿ ಬೆಳೆಯುವುದು ಇದೆ ಇದೆ ಮತ್ತೆ ಯಾವುದು ಬೆಳೆಯುತ್ತಿದೆಯೋ ಅದು ಇದೇ ಆಗಿದೆ ಇದರ ಹೊರತಾಗಿ ಏನು ಅಲ್ಲ ಎಲ್ಲವೂ ಇದೆ ಈಶಾವಾಸ್ಯ ಸರ್ವಂ ಎಲ್ಲವೂ ಅವನಂದನೆ ಆವರಿಸಿಕೊಂಡಿರುವುದರಿಂದ ಬೆಳೆಯುವುದು ಇದೆ ಇದೆ ಇದರಿಂದನೇ ಬೆಳೀತಾ ಇದೆ ಮತ್ತೆ ಏನು ಬೆಳೆಯುತ್ತಿದೆಯೋ ಅದು ಇದೇ ಆಗಿದೆ ಬಾಳುವುದಿದೆ ಇದೆ ಇದೇ ನಡೀತಿದೆ ಹುಟ್ಟು ಮತ್ತೆ ಚಲನ ನಂತರ ಪ್ರಳಯ ಸೊ ಇದೇ ಮುಂದುವರಿತಿದೆ ಇದೇ ಕಂಟಿನ್ಯೂಮಲ್ಲಿದೆ ಯಾವುದು ಹುಟ್ಟುತ್ತೋ ಅದೇ ಬೆಳೀತಾ ಹೋಗ್ತಿದೆ ಅಳಿದರು ತನು ತಾನು ಉಳಿಯುವುದಿದೆ ಇದೆ ನೋಡಿ ಹುಟ್ಟು ಹೇಳಿದ್ರು ಮತ್ತೆ ಬಾಳ್ ಹೇಳಿದ್ರು ಈಗ ಸಾವು ಬರ್ತಾರೆ ಅಳಿದರು ತನು ತಾನು ಉಳಿಯುವುದು ಇದೆ ಇದೆ ಯಾವುದು ಈ ತನು ಈ ದೇಹ ಏನಿದೆ ಇದು ಆ ಬೆಳೆಯುವುದಿದೆಯಲ್ಲ ಮತ್ತೆ ಜಲ ನೆಲ ಬಲದಿಂದ ಹುಟ್ಟಿದೆಯಲ್ಲ ಈ ತನು ಈ ತನ ಹೋದ್ರು ಕೂಡ ಒಳಗೆ ಒಂದು ಇದೆ ಯಾವತ್ತೂ ಉಳ್ಕೊಂಡೇ ಇರುತ್ತೆ ಅಂತ ಅದಕ್ಕೆ ನಾಶ ಇಲ್ಲ ಅದು ಅವಿನಾಶಿ ಮತ್ತದು ಇದೆ ಇಟ್ ಎಕ್ಸಿಸ್ಟ್ ಮತ್ತೆ ತನು ಅಳಿದ್ರು ರೂಪ ಅಳದ್ರು ಉಳ್ಕೊಂಡಿರುತ್ತೋ ಅದು ಇದೆ ಯಾವುದು ಇದೆ ಇದೆ ಅಂತ ದಟ್ ವಿಚ್ ಎಕ್ಸಿಸ್ಟ್ ಅದು ಇದೇನೆ ಬೇರೆ ಏನೂ ಅಲ್ಲ ಅಂತ ಹೇಳ್ತಾರೆ ನಂತರ ಆವರಣವೂ ಇದೆ ನಿರಾವರಣವೂ ಇದೆ ಹೊಗೆ ನುಂಗುವುದಿದೆ ಧಗೆಯ ಕಳೆವುದಿದೆ ಅಡಿಯು ಮುಡಿವರೆಗೆ ಬೆಳಗುವುದಿದೆ ಇದೆ ಕಾಂಬುವ ಕಂಡರೆ ಕಡೆವರ ಉಳಿವಿದೆ ಇದೇ ಆವರಣ ಅಂದ್ರೆ ಇಡೀ ಬ್ರಹ್ಮಾಂಡ ಏನಿದೆ ಇದು ಆವರಣ ಇಡಿ ಇಡೀ ಸೃಷ್ಟಿ ಆವರಣ ಅದು ಇದೇನೆ ಇದರಿಂದನೇ ಆಗಿದೆ ಮತ್ತು ಇದರ ಆಚೆ ನಾವೇನು ನೋಡ್ತೀವಿ ಅದನ್ನು ನಾವು ನೋಡುವುದಿದೆ ಇದೆ ಯಾವ ಸೃಷ್ಟಿಯನ್ನು ನಾವು ಒಳಗೆ ಸೃಷ್ಟಿಯ ಒಳಗೆ ಚೈತನ್ಯವನ್ನು ನೋಡಕ್ಕೆ ಹೋಗ್ತೀವಿ ಆಗ ಅನಾವರಣಗೊಳ್ಳುತ್ತಲ್ಲ ಸತ್ಯ ಅದು ಕೂಡ ಇದೇನೆ ಅಂದರೆ ನೀ ಮಾಯೆಯೊಳಗೋ ನಿನ್ನೊಳ ಮಾಯೆಯೋ ಅಂದ ಹಾಗೆ ನಮಗೆ ಕಾಣಿಸುತ್ತಿರುವುದೇನಿದೆ ಅದರ ಹಿಂದೆ ಚೈತನ್ಯವಿದೆ ಹಾಗಾಗಿ ಆ ಚೈತನ್ಯವನ್ನು ನಾವು ನೋಡಕ್ಕೆ ಹೋಗ್ತೀವಿ ನಮಗೆ ಕಾಣುತ್ತಿರುವ ಪ್ರಕೃತಿಯೂ ಅದರಿಂದನೇ ಆಗಿದೆ ಅಥವಾ ಅದೇ ಆಗಿದೆ ಅದರ ಮುಖಾಂತರ ನಾವು ತಲುಪುವ ಪುರುಷನೇನಿದ್ದಾನೆ ಅಥವಾ ಇದೆ ಅಂತ ಏನು ಹೇಳ್ತಾರೆ ಅದು ಕೂಡ ಇದೇ ಆಗಿದೆ ಆವರಣವೂ ಇದೆ ನಿರಾವರಣವೂ ಇದೆ ಇದು ಬಯಲು ನಿರ್ಬಯಲು ಅಂದ ಹಾಗೆ ಅಲ್ಲಮ್ಮ ಪ್ರಭು ಹೊಗೆ ನುಂಗುವುದಿದೆ ಧಗೆಯ ಕಳೆಯುವುದಿದೆ ಹೊಗೆ ನುಂಗುವುದು ಹೊಗೆ ಯಾವ ಹೊಗೆ ಇದು ಮಾಯಿ ಅಜ್ಞಾನದ ಹೊಗೆ ನಮಗೆ ಕಾಣತಾ ಇಲ್ಲ ನೋಡುವುದಿದೆ ಯಾವುದು ನೋಡಬೇಕಾಗಿದೆ ಆದರೆ ನಮ್ಗೆ ಯಾಕೆ ಕಾಣತಾ ಇಲ್ಲ ಅಂತಂದ್ರೆ ಹೊಗೆ ಆವರಿಸಿಕೊಂಡಿದೆ ನಮ್ಮಲ್ಲಿ ಮಾಯೆ ಅಜ್ಞಾನವೆನ್ನುವ ಹೊಗೆ ಆವರಿಸ್ಕೊಂಡಿದೆ ಆದರೆ ಅದು ಯಾವುದಾಗಿದೆ ಅದರಿಂದಲೇ ಆಗಿದೆ ಎಲ್ಲವೂ ಸೃಷ್ಟಿ ಅವನಿಂದ ಮೇಲೆ ಅಜ್ಞಾನವೂ ಅವನಿಂದನೇ ಮಾಯ ಕೂಡ ಅವನಿಂದನೇ ಆಗಿದೆ ಮತ್ತು ಅವು ಅದೇ ಆಗಿದೆ ಅಂತ ಹೊಗೆ ನುಂಗುವುದಿದೆ ಧಗೆ ಕಳೆಯುವುದಿದೆ ಈ ಯಾವ ಧಗೆಯನ್ನು ಕಳಿಬೇಕು ನಾವು ಹೊಗೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಹೇಳ್ತೀವಿ ಈ ಅಜ್ಞಾನ ಮತ್ತು ಮಾಯ ಎನ್ನುವ ಹೊಗೆ ಆಡ್ತಿರೋದು ಇದಕ್ಕಿಂತ ಯಾವುದೋ ಒಂದು ಬೆಂಕಿ ಇದೆ ಯಾವ ಬೆಂಕಿ ಧಗೆಯ ಕಳೆ ಓದಿದೆ ಯಾವ ಧಗೆ ಅಂತಂದ್ರೆ ತಾಪತ್ರಯ ನಮ್ಮಲ್ಲಿ ತಾಪತ್ರಯ ಅಂತ ಹೇಳ್ತೀವಿ ಮೂರು ರೀತಿಯ ತಾಪಗಳು ಆ ಮೂರು ರೀತಿಯ ತಾಪಗಳು ಯಾವ್ಯಾವುದು ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ತಾಪಗಳು ಸುಡ್ತಿದೆಯಲ್ಲ ಅದರಿಂದ ಅಜ್ಞಾನದ ಹೊಗೆ ಆಡ್ತಾ ಇದೆ ಹಾಗಾಗಿ ಯಾವುದನ್ನು ನೋಡಬೇಕಿದೆಯೋ ಯಾವುದು ಬೆಳೆಯುತ್ತಿದೆಯೋ ಯಾವುದು ಆವರಣವಾಗುತ್ತಿದೆಯೋ ಅನಾವರಣವಾಗುತ್ತಿದೆಯೋ ಅದು ಅದುವೇ ಆಗಿದೆ ಅದು ನಮಗೆ ಕಾಣಕ್ಕಾಗದೆ ನಾವು ಒದ್ದಾಡ್ತಿದ್ವಿ ಯಾಕೆ ಅಂದರೆ ಅಲ್ಲಿ ಹೊಗೆ ಇದೆ ಅಜ್ಞಾನ ಮತ್ತು ಅಥವಾ ಮಾಯ ಎನ್ನುವ ಹೊಗೆ ಇದೆ ಹಾಗಾಗಿ ಹೊಗೆ ನುಂಗುವುದಿದೆ ಅದನ್ನು ನುಂಗಬೇಕು ಹೊಗೆನ ಒಂದು ಒಂದಿದೆ ಮತ್ತು ಅದನ್ನು ಅದೇ ನುಂಗ್ತಾ ಇದೆ ಯಾವುದು ಇದೆಯೋ ಅದುವೇ ಹೊಗೆಯ ಹೊಗೆಯೂ ಆಗಿದೆ ಹೊಗೆಯನ್ನು ನುಂಗುವುದೂ ಆಗಿದೆ ಹಾಗಾಗಿ ಹೊಗೆ ನುಂಗುವುದಿದೆ ಧಗೆಯ ಕಳೆಯುವುದಿದೆ ಹೊಗೆ ಇದೆ ಅಂತ ನಾವು ಹೊಗೆನ ಆರಿಸೋಕ್ಕೋರ ಪ್ರಯೋಜನಕ್ಕಿಲ್ಲ ಹೊಗೆನ ಓಡಿಸೋಕೋದ್ರೆ ಪ್ರಯೋಜನ ಇಲ್ಲ ಯಾಕೆಂದರೆ ಹೊಗೆ ಮೂಡಿಸ್ತಿರೋದು ಧಗೆ ಇದೆ ಈ ತಾಪತ್ರಯಗಳಿದೆ ಈ ತಾಪತ್ರಯವನ್ನು ಅಗ್ನಿಯನ್ನು ನಾವು ಆರಿಸದೇ ಇದ್ದರೆ ನಾವು ಹೊಗೆನನ್ನು ಓಡ್ಸೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹೊಗೆ ನುಂಗುವುದಿದೆ ಧಗೆಯ ಕಳೆಯುವುದಿದೆ ಅಡಿಯಿಂದ ಮುಡಿವರೆಗೆ ಬೆಳೆಯುವುದಿದೆ ಇದೆ ಮತ್ತವರು ಅಲ್ಲಿಗೆ ಬರ್ತಾರೆ ಕೆಳ ಅಡಿಯಿಂದ ಮುಡಿವರೆಗೂ ಯಾವುದಪ್ಪ ಅಡಿಯಿಂದ ಮುಡಿವರೆಗೂ ಮೂಲಾಧಾರದಿಂದ ಸಹಸ್ರಾರದವರೆಗೂ ಅಡಿ ಅಂದರೆ ಮೂಲ ಮೂಲಾಧಾರ ಮುಡಿ ಅಂದರೆ ಸಹಸ್ರಾರ ಅಡಿಯಿಂದ ಮುಡಿವರೆಗೂ ಬೆಳೆಯುವುದಿದೆ ಯಾವುದು ನಮ್ಮ ಮೂಲಾಧಾರದಿಂದ ಸಹಸ್ರಾರದವರೆಗೆ ಮತ್ತು ಸುಷುಮ್ನ ನಾಡಿ ಅದು ಎಲ್ಲಿಂದ ಶುರುವಾಗಿ ಮೂಲಾಧಾರದಿಂದ ಹಿಂದೆ ಶುರುವಾಗಿ ಸಹಸ್ರಾರದವರೆಗೂ ಹೋಗುತ್ತೆ ಹಾಗಾಗಿ ಅಲ್ಲಿಂದ ಬೆಳೆಯುವುದಿದೆಯಲ್ಲ ಅದು ಜ್ಞಾನದ ಒಂದು ಮಾರ್ಗವಾಗಿದೆಯಲ್ಲ ಅದು ಇದೇನೆ ಬೇರೆ ಏನೂ ಅಲ್ಲ ಅಡಿಯಿಂದ ಮುಡಿವರೆಗೆ ಬೆಳಗುವುದು ಇದೇ ಇದೆ ಅದೇ ನಮಗೆ ಪ್ರಕಾಶಮಾನವಾಗಿಸ್ತಿರೋದು ಅದೇ ನಮಗೆ ಬೆಳಕನ್ನು ನೀಡ್ತಿರೋದು ಮತ್ತು ಆ ಬೆಳಕ ಏನಿದೆ ಆ ಬೆಳಕು ಅದೇ ಆಗಿದೆ ಅದರ ಹೊರತಾಗಿ ಇನ್ನೇನೂ ಇಲ್ಲ ಈಶಾವಾಸ್ಯ ಸರ್ವಂ ಎಲ್ಲವೂ ಅವನಿಂದನೇ ಆಗಿರುವುದರಿಂದ ಅಡಿಯಿಂದ ಮೂಡುವರೆಗೂ ಬೆಳಗುವುದಿದೆ ಅಲ್ಲೊಂದಿದೆ ನನ್ನ ದೇಹದಲ್ಲೇ ಇದೆ ಮೂಲಾಧಾರದಿಂದ ಸಹಸ್ರಾರಕ್ಕೆ ಬೆಳೆಯುವಂಥದ್ದು ಬೆಳಗುವಂಥದ್ದು ನಮ್ಮಲ್ಲೇ ಇದೆ ಅದು ಇದೆ ಇಟ್ ಎಕ್ಸಿಸ್ಟ್ ಹೌದಪ್ಪ ಇದೆ ಅಂತಲೂ ಹೌದು ಮತ್ತೆ ಯಾವುದು ಇದೆಯೋ ಬೆಳಗುತ್ತಿದೆಯೋ ಅದು ಅದೇ ಆಗಿದೆ ಈಶಾವಾಸ್ಯ ಸರ್ವಂ ಅದೇ ಆಗಿದೆ ಹಾಗಾಗಿ ಅಡಿಯು ಮುಡಿವರೆಗೆ ಬೆಳಗುವುದಿದೆ ಇದೆ ಕಾಂಬುವ ಕಂಡರೆ ಕಡೆವರ ಉಳಿವಿದೆ ಅದು ನಮಗೆ ನೋಡೋದಕ್ಕಾಯ್ತು ಅಂದರೆ ಆ ಬೆಳಕನ್ನು ನೋಡೋದಕ್ಕಾಯ್ತು ಅಂದರೆ ಕಾಂಬುವರ ಕಾಂಬುವ ಕಂಡರೆ ಅದೇನು ಕಾಣುತ್ತೋ ಅದು ನಮಗೆ ನೋಡೋಕೆ ಆಯ್ತು ಅಂದರೆ ಯಾಕೆ ನೋಡುವುದಿದೆ ಇದೆ ಅಂತಲ್ಲಿ ಹೇಳಿದರೆ ಸೂಚಿಸಿದರೆ ಅವರು ಕಾಂಬುವ ಕಂಡರೆ ಕಡೆವರ ಉಳಿದಿದೆ ಕಡೆವರ ಉಳಿದರೆ ಕೊನೆವರೆಗೂ ಇದೆ ಅದು ನಾಶ ಆಗಲ್ಲ ಯಾವಾಗ ನಮ್ಮನ್ನು ನಾವು ಕಾಣ್ಕೋತೀವಿ ಅಥವಾ ಯಾವುದು ಇದೆಯೋ ಎಲ್ಲವನ್ನೂ ವ್ಯಾಪಿಸಿದೆಯೋ ಎಲ್ಲವೂ ಯಾವುದರಿಂದ ಆಗಿದೆಯೋ ಆ ಇದೆ ಅದನ್ನ ನಮ್ಮ ಕೆಲ್ ಕಂಡ್ಕೊಳಕ ಅಂದ್ರೆ ಕಣ್ಕೊಳಕ ಆದ್ರೆ ಉಳಿವಿದೆ ಕೊನೆವರೆಗೂ ಅಂದ್ರೆ ನಾವು ಅಮರತ್ವವನ್ನು ಪಡಿತೀವಿ ಅಥವಾ ಮೃತ್ಯುವನ್ನು ದಾಟ್ತೀವಿ ಮುಂದೆ ಹೇಳ್ತಾರೆ ಕೊಡುವವಗೂ ಇದೆ ಕೊಳುವವಗೂ ಇದೆ ನೋಡುವುದೊಂದಿದೆ ಕಾಣುವ ಹಲವಿದೆ ತೋರುವ ತೆರೆಯನ್ನು ತೆರೆಯುವ ಕಲೆ ಇದೆ ಕೊಡುವವಗೂ ಇದೆ ಈಶಾವಾಸ್ಯಂ ಸರ್ವಂ ಯಿಂತ ಜಗತ್ತೇ ಅಂ ಜಗತ್ ಇದೆಲ್ಲವೂ ಅವನದೇ ಇವರಾರ್ ಕೊಡುವರಾರ್ ಎಲ್ಲರೂ ಒಂದಾಗಿರಲು ನೈವೇದ್ಯವಾಗಿ ನಿಮ್ಮ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ ಹಾಗಾಗಿ ಕೊಡುವವಗೂ ಇದೆ ಕೊಡುವವಗೂ ಇದೆ ಯಾವನು ಕೊಡ್ತಿದ್ದಾನೋ ಅವನು ಅದೇ ಆಗಿದೆ ಯಾವನು ಇಸ್ಕೊಳ್ತಿದ್ದಾನೋ ಅದೇ ಆಗಿದೆ ಎಲ್ಲವೂ ಅವನದೇ ಆದ್ರಿಂದ ನಾವೇನು ಕೊಡ್ತಿದ್ದೀವಿ ಅದು ಅವನೇ ಆಗಿದ್ದಾನೆ ಎಷ್ಟು ಧನ್ಯತಾ ಭಾವ ಬರುತ್ತೆ ನೋಡಿ ಇವಾಗ ನಮ್ಮ ಹತ್ರ ಏನೊಂದು ಇದೆ ಅದನ್ನು ಕೊಡ್ತೀವಿ ಅದಕ್ಕೆ ಗುಂಡಪ್ಪ ಅಂಕಡೆ ಅಂತಾರೆ ಪಣ್ಯಕ್ಕೆ ಅಂತ ಮುಂಕುತಿಮ್ಮ ಎಲ್ಲರೂ ಭಗವಂತ ಆಹ ಎಂಥ ಅಪ್ಪಟ ಚಿನ್ನ ಅಂತ ಭೂಮಿ ಕಳಿಸ್ತಾನಂತೆ ನಾವು ನಾನ್ ಚಿನ್ನ ಇನ್ನೊಬ್ಬ ಅಲ್ಲ ಅವನ್ ಮತ್ತಂತ ಏ ನಾನ್ ಚಿನ್ನ ಇನ್ನೊಬ್ಬ ಅಲ್ಲ ಭಿನ್ನ ವಸ್ತು ಮೌಲ್ಯಗಳ ಗಣನೆಯಲ್ಲಿ ಪಣ್ಯಕ್ಕೆ ಗತಿ ಅಂತ ಮಂಕುತಿಮ್ಮ ಅಂತ ಕೇಳಿ ಎಲ್ಲರೂ ನಮ್ಮ ನಮ್ಮ ರೀತಿಯಲ್ಲಿ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಹೋಗ್ಬಿಟ್ರ ಇದು ಸರಿ ಇದು ತಪ್ಪು ಇದು ಶ್ರೇಷ್ಠ ಇದು ಅಲ್ಲ ಈ ರೀತಿ ನಾವು ಮಾಡ್ಕೊಂಡು ಹೋದ್ರೆ ಒಬ್ಬರ ಪ್ರಕಾರ ಒಂದು ಶ್ರೇಷ್ಠ ಇನ್ನೊಬ್ಬ ಪ್ರಕಾರ ಅಲ್ಲ ಒಬ್ಬರ ಪ್ರಕಾರ ಇದು ಸರಿ ಇನ್ನೊಬ್ಬ ಪ್ರಕಾರ ಅಲ್ಲ ಈ ಥರ ಎಲ್ರದ್ದು ಭಿನ್ನಾಭಿಪ್ರಾಯಗಳಿದ್ದರೆ ಪಣ್ಯಕ್ಕೆ ಗತಿಗೆ ಅಂತ ಮುಂಕಿಮ ಪಣ್ಯ ಅಂದರೆ ವ್ಯವಹಾರ ಸೊ ಈ ಒಡನಾಟ ಹೇಗೆ ಸಾಧ್ಯ ಸಂಸಾರ ಅಥವಾ ಇಡೀ ಸಮಾಜ ನಡೆಯೋದು ಹೇಗೆ ಒಂದು ಹಾರ್ಮೋನಿಲ್ ನಡೆಯೋದು ಹೇಗೆ ಸಮತೋಲನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಆತಂಕ ವ್ಯಕ್ತಪಡ್ತಾರೆ ಗುಂಡಪ್ಪನವರು ಅದಕ್ಕೆ ಇದೊಂದು ಒಳ್ಳೆ ಪರಿಹಾರ ಅಂತ ಅನ್ಕೋಬಹುದು ಕೊಡುವವಾಗೂ ಇದೆ ಬಗು ಇದೆ ಯಾರು ಕೊಡ್ತಾ ಇದ್ದಾರೋ ಆ ಕೊಡುವ ವಸ್ತು ಏನಿದೆ ಅದು ಅದೇ ಆಗಿದೆಕ್ಕೆ ಎಲ್ಲವೂ ಅವನದೇ ಆಗಿದೆ ಈಶಾವಾಸ್ಯಂಸರು ಹಾಗಾಗಿ ಬಗು ಇದೆ ಕೊಳುವವಾಗೂ ಇದೆ ನೋಡುವುದೊಂದಿದೆ ಕಾಣುವ ಹಲವಿದೆ ನೋಡೋದು ನಾವು ಏನಿದೆ ಅದು ನೋಡ್ತಿದ್ದೀವಿ ಅದು ಒಂದೇ ಇದೆ ಕಾಣುವ ಹಲವಿದೆ ನಾವು ಅದನ್ನು ನೋಡೋದಕ್ಕೆ ಹೋದರೆ ಅದು ಅಗಾಧವಾಗಿದೆ ಅದು ಇವ ಇಷ್ಟಕ್ಕೆ ಇದ್ದಿದ್ರೆ ಅದನ್ನು ಕಾಣುವಂಥ ಪ್ರಯತ್ನ ಮಾಡ್ತಿರ್ಲಿವೆ ನಾವು ಯಾಕಂದರೆ ಅದು ಎಲ್ಲ ಅದು ಇತಿಮಿತಿ ನಾವು ಕಾಣಕ್ಕೆ ಮಾಮೂಲಿ ಕಣ್ಣಿಗೆ ಏನು ಕಾಣಿಸಿದ ಎಲ್ಲವಕ್ಕೂ ಇತಿಮಿತಿ ಇದೆ ಅದನ್ನು ಮಾಡೋದ್ರಿಗೂ ಇತಿಮಿತಿ ಇದು ಇದೆ ಅಂದಿದ್ರೆ ವಿಶೇಷವೂ ಇರ್ತಿರ್ಲಿಲ್ಲ ವ್ಯತ್ಯಾಸವೂ ಇರ್ತಿರ್ಲಿಲ್ಲ ಪ್ರಯತ್ನವೂ ಯಾರು ಪಡ್ತಿರ್ಲಿಲ್ಲ ಹಾಗಾಗಿ ಅಷ್ಟು ವಿವಿಧವಾಗಿದೆ ಅದು ಅದಕ್ಕೆ ಸಹಸ್ರಾರ ಅಂತ ಹೇಳೋದು ಅವನು ಹಿರಣ್ಮಯ ಯಾವನಿದ್ದ ಅನ್ನೋದು ಇದೆ ಅಂತಿದೆಯೋ ಅದು ಹಿರಣ್ಮಯ ಅದು ಅಷ್ಟು ಅದ್ಭುತವಾಗಿದೆ ಅದು ಹಾಗಾಗಿ ಎಲ್ಲರೂ ಕಾಣಕ್ಕೆ ಇಷ್ಟ ಧಿಯೋ ಇವನ ಅಂತ ಅದಕ್ಕೆ ಕೇಳೋದು ನಾವು ನನ್ನ ನನ್ನಲ್ಲಿ ಬೆಳಕನ್ನು ಪ್ರಚೋದಿಸು ಅಂತ ಯಾಕೆಂದರೆ ಆ ಬೆ ನಮ್ಮಲ್ಲಿರೋ ಬೆಳಕನ್ನು ಪ್ರಚೋದಿಸಿದ ನಾವು ಅದನ್ನು ಕಾಣೋದಕ್ಕೆ ಸಾಧ್ಯ ಹಾಗಾಗಿ ಬೆಳಗುವುದಿದೆ ಇದೆ ನಮ್ಮ ಒಳಗಿನ ಬೆಳಕು ಯಾವಾಗ ಮೂಡುತ್ತೆ ಆಗ ನಮಗದು ಕಾಣುತ್ತೆ ಅಂತ ಹಾಗಾಗಿ ನೋಡುವುದೊಂದಿದೆ ಕಾಣುವ ಹಲವಿದೆ ನಾನು ಕಾಣಕ್ಕೆ ಹೋದರೆ ಒಂದಲ್ಲ ಇಲ್ಲಿ ಎಷ್ಟು ಅಸಂಖ್ಯಾತವಾಗಿ ಅಮಿತವಾಗಿದೆ ಇದು ಅಗಾಧವಾಗಿದೆ ಬಯಲಾಗಿದೆ ತೋರುವ ತೆರೆಯನ್ನು ತೆರೆಯುವ ಕಲೆ ಇದೆ ನಾನು ನೋಡು ನಾನು ನೋಡುವುದಿದೆಯಲ್ಲ ಪ್ರಜ್ಞೆಯಿಂದ ಅರಿವಿನಿಂದ ನೋಡುವುದಿದೆಯಲ್ಲ ಅದೇ ಒಂದು ಕಲೆ ಈ ಕಲೆ ಏನಿದೆ ಅದು ಅದುವೇ ಆಗಿದೆ ಮತ್ತು ಈ ರೀತಿಯೇ ನೋಡಬೇಕು ಅಂದರೆ ಅರಿವಿನಿಂದ ನೋಡಬೇಕು ಅರಿವಿನಿಂದ ಕಾಣಬೇಕು ಅದೇ ನಿಜವಾದ ಕಲೆ ಅಂತ ನಮಗೆ ನೋಡುವ ರೀ ರೀತಿ ಹೇಗೆ ಅಂತ ನಮಗೆ ದರಾ ಬೇಂದ್ರೆ ಹೇಳ್ಕೊಡ್ತಾರೆ ಬೇಂದ್ರಾಜ್ಯ ನಂತರ ಹೇಳ್ತಾರೆ ಬಂಧನವೂ ಇದೆ ಬಿಡುಗಡೆಯೂ ಇದೆ ಸಿದ್ಧಿಯ ಮುಟ್ಟಲು ಸಾಧನವೂ ಇದೆ ಹಲವು ಜನುಮಗಳ ಬಟ್ಟೆ ಕಳೆವುದಿದೆ ಕೆಲವಂ ಕಳೆದರೂ ಉಳಿವುದೊಂದು ಇದೆ ಇಲ್ಲಿ ಬಂಧನ ಎಲ್ಲವೂ ಅವನದ್ದೇ ಆದ ನಾವು ಯಾವ ಅಗ್ನ ಅಜ್ಞಾನದಿಂದ ನಾವು ಹೇಗೆ ಬಂಧನವಾಗಿದ್ದೀವಿ ಆ ಬಂಧನ ಇದೆ ಇಟ್ ಎಕ್ಸಿಸ್ಟ್ ನಾನು ಒಪ್ಕೊಂಡಿಲ್ಲ ಅಂದರೂ ನನಗೊಂದು ಬಂಧನ ಇದೆ ಅಂತ ಅವರು ಬಂಧನಕ್ಕೆ ಒಂದು ವ್ಯಾಲಿಡೇಷನ್ ವ್ಯಾಲಿಡೇಷನ್ ಕೊಡ್ತಾಯಿದ್ದಾರೆ ಅದು ಇದೆ ಅಪ್ಪ ಅಂತ ಅಧಿಕೃತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಎಲ್ಲವೂ ಅದರಿಂದಲೇ ಆಗಿರೋದ್ರಿಂದ ಬಂಧನವು ಅದುವೇ ಆಗಿದೆ ಅದರಿಂದನೇ ಆಗಿದೆ ಮತ್ತು ಅದುವೇ ಆಗಿದೆ ಬಂಧನವೂ ಇದೆ ಬಿಡುಗಡೆಯೂ ಇದೆ ಇದೇ ಬಿಡುಗಡೆ ಕೊಡುತ್ತೆ ಇದೇ ಬ ನಮ್ಮನ್ನು ಬಂಧನ ಬಂಧನೀಯವೂ ಮಾಡುತ್ತೆ ಮತ್ತು ಯಾವುದು ನಮಗೆ ಬಂಧನವಾಗಿದೆಯೋ ಅದು ಅದುವೇ ಆಗಿದೆ ಎಷ್ಟು ಪ್ಯಾರಾಡಾಕ್ಸಿಕಲ್ ಆಗಿ ರಚನೆ ಮಾಡಿದ್ದಾರೆ ಬೇಂದ್ರೆ ಅಜ್ಜ ಅಂದರೆ ಅದು ಅದ್ಭುತವಾಗಿದೆ ಬಂಧನವೂ ಇದೆ ಬಿಡುಗಡೆಯೂ ಇದೆ ಸಿದ್ಧಿಯ ಮುಟ್ಟಲು ಸಾಧನವೂ ಇದೆ ಯಾವುದು ಬಂಧನವಾಗಿದೆಯೋ ಅದೇ ಬಿಡುಗಡೆಗೆ ಸಾಧನವಾಗಿದೆ ಯಾಕೆ ನನಗೆ ನಾನು ಬಂಧನದಲ್ಲಿದ್ದೀನಿ ಅಂತ ಅರಿವಾದಾಗ ಮಾತ್ರ ನಾನು ಬಿಡುಗಡೆಗೆ ನಾನು ಯೋಚನೆ ಮಾಡೋದು ನಾನು ಅಜ್ಞಾನಿ ಆಗಿದ್ರೆ ಸಾಕಾಗುವುದಿಲ್ಲ ನನ್ನಲ್ಲಿ ಅಜ್ಞಾನವಿದೆ ಎನ್ನುವ ಅರಿವು ಮೂಡಿದಾಗ ನನ್ನ ಜ್ಞಾನದ ಹಿಂದಕ್ಕೆ ಓಡ್ತೀನಿ ನನ್ನಲ್ಲಿ ಬಡತನವಿದೆ ಅಂದ ತಕ್ಷಣ ನಾನು ಸಾಕಾಗಲ್ಲ ನನ್ನ ಬಡತನ ನನಗೆ ಬೇಡ ನಾನು ಈ ಬಡತನ ನಾನು ಬಡತನದಲ್ಲಿದ್ದೇನೆ ನಾನು ಮುಂದೆ ಬೆಳಿಬೇಕು ಅಂದಾಗ ಅವನು ಪ್ರಯತ್ನಶೀಲನಾಗ್ತಾನೆ ಅವನು ದುಡಿತಾನೆ ಅಂದರೆ ಬಡತನ ಅಂದರೆ ನಾನು ಹೇಳ್ತಿರೋದು ಎಲ್ಲ ಥರ ಬಡತನ ಬರೀ ಫಿನಾನ್ಷಿಯಲ್ ಅಲ್ಲ ಜ್ಞಾನದ ಬಡತನ ಇರ್ಬೋದು ಭಾವನೆಗಳ ಬಡತನ ಇರ್ಬೋದು ಎಲ್ಲ ರೀತಿಯ ಬಡತನ ಅದು ಅಜ್ಞಾನ ನನಗೆ ಮೊದಲು ನಾನು ದಡ್ಡ ಅಂತ ನನಗೆ ಗೊತ್ತಾಗ್ಬಿಟ್ರೆ ಆಗ ನಾನು ಬುದ್ಧಿವಂತನಾಗೋದು ಹೇಗೆ ಅಂತ ಯೋಚನೆ ಮಾಡ್ತೀನಿ ಹಾಗಾಗಿ ಬಂಧನವೇನಿದೆ ಅದು ಸಿದ್ಧಿ ಮುಟ್ಟೋದಕ್ಕೆ ಸಾಧನವೂ ಆಗಿದೆ ಹಾಗಾಗಿ ಅದರಿಂದ ನಮಗೆ ಬಿಡುಗಡೆ ಸಿಗುತ್ತೆ ಅನ್ನೋದು ಹೌದು ಮತ್ತೆ ನೋಡೋ ರೀತಿ ಹೇಳ್ಕೊಟ್ರಲ್ಲ ನಮಗೆ ಕಾಣುವುದಿದೆ ಈ ರೀತಿ ನಾವು ಕಾಣಬೇಕು ಅಂತ ಅದೇ ನಮಗೆ ಸಿದ್ಧಿಯಾಗಿ ಮಾರ್ಗವಾಗಿದೆ ಅದೇ ನಮಗೆ ಸಿದ್ಧಿಯಾಗಿದೆ ಸಿದ್ಧಿಯ ಮುಟ್ಟಲು ಸಾಧನವೂ ಇದೆ ಯಾವುದು ಅಂತಂದರೆ ತೋರುವ ತೆರಿಗೆ ತೆರೆಯುವ ಕಲೆ ಇದೆ ಯಾವ ಕಲೆ ಇದೆಯಲ್ಲ ಯಾವುದು ನೋಡುವುದೊಂದಿದೆ ಕಾಣುವ ಹಲವಿದೆ ಎಲ್ಲರಿಗೂ ಕನೆಕ್ಷನ್ ಕೊಡ್ತಾ ಹೋಗ್ತಾರೆ ಒಂದೊಂದಕ್ಕಾಗಿ ಹಲವು ಜನ್ಮಗಳ ಬಟ್ಟೆ ಕಳೆುವುದಿದೆ ನಾನು ಜನ್ಮ ಜನ್ಮಾಂತರಗಳಿಂದ ಪಾಪ ಪುಣ್ಯ ಸಂಸ್ಕಾರ ಮತ್ತೊಂದು ಮಗುದೊಂದು ಎಲ್ಲವನ್ನೂ ಹೊತ್ಕೊಂಡು ಬಂದಿರ್ತೀನಿ ಹಾಗಾಗಿ ಹಲವು ಜನ್ಮಗಳ ಬಟ್ಟೆ ಕಳೆದಿದೆ ಇನ್ನಾದರೂ ಸಾಕು ಹುಟ್ಟಿ ಬರೋದು ಸಾಕಿನ್ನು ಪುನರಪಿ ಜನ ನಮ್ಮ ಪುನರಪ್ಪಿ ನಮ್ಮ ಅಂತ ಹೇಳಿ ಹಲವು ಜನ್ಮಗಳ ಬಟ್ಟೆ ಕಳೆದಿದೆ ಮತ್ತೆ ಹಲವು ಜನ ಬಟ್ಟೆನ ಹೇಗೆ ಅಂದರೆ ಇದರಿಂದನೇ ಸಾಧ್ಯ ಯಾವ್ರಿಂದ ಸಾಧನೆ ಮಾಡೋದ್ರಿಂದ ಸಿದ್ಧಿಯನ್ನು ನಾವು ಯಾವಾಗ ಇದು ಮಾಡ್ತೀವಿ ಬಿಡುಗಡೆ ಹೊಂದುತ್ತೀವಿ ಆಗ ಅದರಿಂದ ನಾವು ಹಲವು ಜನ್ಮಗಳ ಬಟ್ಟೆಯನ್ನು ಕಳಿಸ್ಕೊಳ್ತೀವಿ ಹಲವು ಬಟ್ಟೆಗಳ ಹಲವು ಜನ್ಮಗಳ ಬಟ್ಟೆಯನ್ನು ಕಳಿಸ್ಕೋಬೇಕು ಅನ್ನೋದು ಒಂದಿದೆ ಸಿದ್ಧಾಂತ ಇದೆ ಮತ್ತು ಅದು ಎಲ್ಲಿಂದ ಸಾಧ್ಯ ಅಂದರೆ ಬಿಡುಗಡೆಯಿಂದ ಸಾಧ್ಯ ಅದಕ್ಕೆ ನಮಗೆ ಸಾಧನೆ ಬೇಕು ಸಿದ್ಧಿ ಬೇಕು ಹಾಗಾಗಿ ಯಾವುದು ಸಾಧನವಿದೆಯೋ ಅದರಿಂದನೇ ಬಟ್ಟೆಗಳನ್ನು ಹಲವು ಜನ್ಮಗಳ ಬಟ್ಟೆಗಳನ್ನು ಕಳಿಸ್ಕೊಳ್ಳೋಕ್ಕೆ ಈ ಸಾಧನವೇ ನಮಗೆ ಕಲೆಯಾಗಿದೆ ಹಾಗಾಗಿ ಹಲವು ಜನ್ಮಗಳ ಬಟ್ಟೆ ಕಳೆವುದಿದೆ ಮತ್ತೆ ಇದರಿಂದನೆ ಕಳಿಯೋದಕ್ ಸಾಧ್ಯ ಅಂತ ಕೆಲವಂ ಕಳೆದರೂ ಉಳಿವುದೊಂದು ಇದೆ ನೀವು ಏನೇ ಕಳ್ಕೊಂಡ್ರು ನಾನು ಅಜ್ಞಾನ ಕಳ್ಕೊತೀನಿ ಮತ್ತೊಂದು ಕಳ್ಕೊತೀನಿ ಅಂತಂದ್ರು ಒಂದಿದೆ ಯಾವುದಿದೆ ನಾನೇನೋ ಭಾವವನ್ನು ಕಳ್ಕೊಂಡ್ರೆ ಯಾವುದಿದೆ ಯಾವುದಿದೆಯೋ ಅದನ್ನೂ ಇದೆ ಅದನ್ನ ಕಳ್ಸಕ್ಕ ಅದನ್ನ ಅಳಸಕ್ಕಾಗಲ್ಲ ಎಲ್ಲವನ್ನೂ ಕಳ್ಕೊಂಡ್ರು ಒಂದನ್ನು ನಾವು ಕಳ್ಕೊಳ್ಳೋಕ್ಕಾಗಲ್ಲ ಯಾವುದು ಅಂದರೆ ಅದು ಯಾವುದು ಇದೆಯೋ ಇದೆ 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 ಅನ್ನೋದು ಇದೆಯಲ್ಲ ಅದು ಮಾತ್ರ ಇದ್ದೇ ಇರುತ್ತೆ ಇನ್ನೆಲ್ಲವೂ ನಾಶ ಆದರೂ ಇನ್ನೆಲ್ಲವೂ ನಾವು ಕಳ್ಕೊಂಡ್ರು ಅದು ಮಾತ್ರ ಇದ್ದೇ ಇರುತ್ತೆ ಹಾಗಾಗಿ ಕೆಲವಂ ಕಳೆದ್ರು ಉಳಿವದೊಂದು ಇದೆ ಮುಂದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಭುಜ ಬಲವೂ ಇದೆ ಎದೆ ಒಲವೂ ಇದೆ ಭೇದ ಅಭೇದವ ಅರಿಯುವ ಛಲವಿದೆ ಹತ್ತಿರ ಹೊಲವಿದೆ ಎತ್ತರ ನಿಲುವಿದೆ ಸುತ್ತ ನೋಡಿದೆಡೆ ಬಿತ್ತಿದ ಬಯಲಿದೆ ಭುಜಬಲ ಅಂದ್ರೇನು ಪ್ರಾಣ ನಮಗೆ ಶಕ್ತಿ ಪ್ರಾಣಶಕ್ತಿ ನಮಗೆ ಪ್ರಾಣಶಕ್ತಿ ಇದೆ ಹಾಗೆ ಆನಂದವೂ ಇದೆ ಪ್ರಾಣಶಕ್ತಿಯಿಂದ ನಾವು ಸಾಧನೆ ಮೂಲಕ ಸಿದ್ಧಿ ಮಾಡಿಕೊಂಡ್ರೆ ಅಂದರೆ ಇದು ಏನು ಇದೆಯೋ ಅದನ್ನು ಕಂಡುಕೊಂಡ್ರೆ ಅದರಿಂದ ಆನಂದ ಇದೆ ಹಾಗೆ ಅದಕ್ಕೆ ಬೇಕಿರೋದು ಪ್ರಾಣ ಪ್ರಾಣಶಕ್ತಿ ಹಾಗೆ ಈ ಪ್ರಾಣಶಕ್ತಿಯ ಮುಖ ಪ್ರಾಣಶಕ್ತಿ ಅನ್ನೋದೇನಿದೆಯೋ ನಮಗೆ ಚೈತನ್ಯವೇನಿದೆಯೋ ಅದು ಇದೆ ಮತ್ತು ಯಾವುದು ಪ್ರಾಣಶಕ್ತಿ ಅಂತ ಇದೆಯೋ ಅಥವಾ ಪ್ರ ಚೈತನ್ಯವಿದೆಯೋ ಅದು ಅದೇ ಆಗಿದೆ ಯಾವುದು ಇದೇ ಇದೆ ಇದೆಯೋ ಅದೇ ಆಗಿದೆ ಭುಜ ಬಲವೂ ಇದೆ ಎದೆ ಒಲವೂ ಇದೆ ಎದೆಯಲ್ಲಿ ಒಲವಿದೆಯಲ್ಲ ಆ ಒಲವೂ ಇದೆ ಒಲವು ಎದೆಯಲ್ಲಿ ಒಲವು ಅನ್ನೋದು ಇದೆ ಹೌದಪ್ಪ ಒಲವು ಅನ್ನೋದು ಇದೆ ಮತ್ತು ಇದೇ ಇದೆಯಲ್ಲ ಅದು ಇದುವೇ ಆಗಿದೆ ಯಾವುದು ಇದೆಯೋ ಅದು ಒಲವೇ ಆಗಿದೆ ಬೇರೆ ಏನೂ ಅಲ್ಲ ಈಶಾವಾಸ್ತ್ಯಮ ಸರ್ವ ಎಲ್ಲವೂ ಅವನದೇ ಆಗಿರುವುದು ಆಗಿರುವುದರಿಂದ ಎಲ್ಲೂ ವ್ಯಾಪ್ತಿಯಾಗಿರುವುದರಿಂದ ಆ ಒಲವು ಕೂಡ ಅವನೇ ಆಗಿದ್ದಾನೆ ಭೇದ ಅಭೇದವ ಅರಿಯುವ ಛಲವಿದೆ ಇದಕ್ಕೊಂದು ವಚನ ಇದಕ್ಕೊಂದು ವಚನ ನೆನಪಾಗ್ತಿದೆ ಮರದೊಳಗಣ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗೆ ಆತ್ಮನನ್ನು ಯಾರು ಕಾಣದಂತಿರಿಸಿದೆ ತಿರಿಸಿದೆ ನೀ ಬೆರೆಸಿದ ಭೇದಕ್ಕೆ ಬೆರಗಾದನಯ್ಯ ಅಂಬಿಗರ ಚೋಡಯ್ಯ ಅನ್ಸುತ್ತೆ ನನಗೆ ನಾಮ ಕಾವ್ಯನವ ಮರ್ತಾ ಇತ್ತು ಬೆರೆಸದ ಭೇದಕ್ಕೆ ಬೆರಗಾದನಯ್ಯ ಅಂಬಿಗರ ಚೋಡಯ್ಯ ಇರಬೇಕು ತಪ್ಪಿದೆ ಕ್ಷಮಿಸಿ ಇದೊಂದು ವಚನ ನೊರೆ ಒಳಗೂ ತುಪ್ಪವ ಕಂಪ ನೊರೆ ನಾವು ಹಾಲಿಂದ ತುಪ್ಪ ಮಾಡ್ತೀವಿ ಆದರೆ ಹಾಲಲ್ಲಿ ನಮಗೆ ತುಪ್ಪದ ವಾಸನೆ ಬರೋದಿಲ್ಲ ಮರದೊಳಗಣ ಮಂದಾಗ್ನಿ ಉರಿಯದಂತೆ ತಿಳಿಸಿದೆ ಮರದಿಂದ ನಾವು ಬೆಂಕಿ ನಾವು ತಗೋಬೋದು ಅದನ್ನ ಸುಟ್ಟು ಆದರೆ ಅಲ್ಲಿವರೆಗೂ ಆ ಮಂದಾಗ್ನಿ ಏನಿದೆ ಅದು ಇದೆ ಅದು ಸು ತಾನಾಗೆ ಹತ್ಕೊಳ್ತಿಲ್ಲ ಮರ ಹಾಗೆ ಶರೀರದೊಳಗೆ ಆತ್ಮನನ್ನು ಯಾರು ಕಾಣದಂತಿರಿಸಿದೆ ನಮಗೆ ದೇಹ ಕಾಣುತ್ತಿದೆ ಆದರೆ ಅದ್ರ ಒಳಗಿನ ಆತ್ಮ ನಮಗೆ ಕಾಣುತ್ತಿಲ್ಲ ಅದು ಓಡಾಡ್ತಿದ್ದಾನೆ ನಮಗೂ ಚೈತನ್ಯ ಇದೆ ಅಂತ ಅನ್ಸುತ್ತೆ ಆದರೆ ಅದು ಕಾಣಿಸ್ತಿಲ್ಲ ನೀ ಬೆರೆಸಿದ ಭೇದಕ್ಕೆ ಬೆರಗಾದನೇಯಾ ಅದು ಎಷ್ಟು ಜನ ಬೆರೆಸಿದ ಭೇದಕ್ಕೆ ಅಂತೆ ಹಾಗೆ ಈ ಭೇದ ಭೇದಗಳಿದೆಯಲ್ಲ ನೋಡೋದಕ್ಕೆ ಎರಡು ಒಂದಾಗಿ ಕಾಣುತ್ತೆ ಆದರೆ ಒಳಗೆ ಎರಡಿದೆ ಅನ್ನೋ ಒಂದಿದು ಸೊ ಬೆರೆಸಿದ ಭೇದಕ್ಕೆ ಬೆರಗಾದನೇಗ ಅಂತ ಹೇಳ್ತಾರೆ ಅದನ್ನೇ ಭೇದ ಅಭೇದವ ಹರಿಯುವ ಛಲವಿದೆ ಹತ್ತಿರ ಹೊಲವಿದೆ ಎತ್ತರ ನಿಲುವಿದೆ ಎಲ್ಲೋ ಇಲ್ಲ ಈ ಬಯಲೇನಿದೆ ಅದೆಲ್ಲೋ ಇಲ್ಲ ಅದಕ್ಕೆ ಇಷ್ಟಲಿಂಗವನ್ನು ಪ್ರಾಣಲಿಂಗವನ್ನು ಇಲ್ಲಿ ಕೈಯಲ್ಲೇ ಇಟ್ಟು ಪೂಜೆ ಮಾಡೋದೇನಕ್ಕೆ ಭಗವಂತ ಅಷ್ಟು ಹತ್ತಿರದಲ್ಲಿದ್ದಾನೆ ಅವನು ಹತ್ತಿರದಲ್ಲೂ ಇದ್ದಾನೆ ನಮ್ಮ ದೂರದಲ್ಲೂ ಇದ್ದಾನೆ ಎಲ್ಲ ಕಡೆಯೂ ಇದ್ದಾನೆ ಹಾಗಾಗಿ ಅವನು ಎಲ್ಲ ಕಡೆಯೂ ವ್ಯಾಪಿಸಿರೋದ್ರಿಂದ ಅವನು ಇಲ್ಲಿಲ್ಲೂ ಇಲ್ಲ ಅವನು ಇಲ್ಲೇ ಇದ್ದಾನೆ ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ ಮಹಿಮ ಮನ ಸೋತಡಿಯೋ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ ದೇವರು ಇಲ್ಲೇ ಇದ್ದಾರೆ ಪರ್ಮನೆಟ್ಟಸ್ ಕೂಡ ಕ್ಯಾರ್ಕಲ್ ಸಾಧ್ಯ ಎಲ್ಲ ಕಡೆಯೂ ಇರುವವನಿಗೆ ಇಲ್ಲೇ ಇದ್ದಾನೆ ಅಂತ ಹೇಗೆ ಹೇಳೋಕ್ಕಾಗತ್ತೆ ಮಹಿಮೆ ಮನ ಸೋತಡಿಯೋ ಮಂಕುತಿಮ್ಮ ನೀನು ಇಲ್ಲೇ ಮನಸ್ಸು ಸೋತ್ರೆ ಭಗವಂತ ಇಲ್ಲೇ ಸಿಗ್ತಾನೆ ಅಂತ ಹೇಳ್ತಾರೆ ಈ ದ್ರೌಪದಿ ವಸ್ತ್ರಾಪಹರಣ ಆಗುವಾಗ ಮತ್ತೆಲ್ಲೋ ಹೋಗಿ ಅವಳು ಕೃಷ್ಣನ್ಗೆ ವ್ರತ ಮಾಡಲಿಲ್ಲ ಅವ್ಗೆ ಕೇಳ್ಕೊಳ್ಳಿಲ್ಲ ನಿಂತಲ್ಲೇ ಅಲ್ಲೇ ನಿಂತು ಕೃಷ್ಣ ಅಂತ ಕೇಳಿದಾಗ ಅವನಿಗೆ ಅವಳಿಗೆ ಅಲ್ಲಿ ಅಭಯ ಹಸ್ತ ಇದು ಮಾಡ್ತಾನೆ ದ್ರೌಪದಿಯನ್ನ ಕಾಪಾಡ್ತಾನೆ ಅಂದರೆ ಅಲ್ಲೇ ಮನಸ್ಸೋತ್ಲು ನಿಂತಲ್ಲೇ ಕೃಷ್ಣ ಅಂತ ಅಲ್ಲಿ ಸೋತ್ಲು ಮನಸ್ಸೋತ್ಲು ಹಾಗಾಗಿ ಅವಳು ಅಲ್ಲೇ ಸಿಕ್ತು ಹಾಗಾಗಿ ಇಷ್ಟಲಿಂಗ ಇಲ್ಲೇ ಇದೆ ಕೈಯಲ್ಲಿ ಇಟ್ಟು ಅಂದ್ರೆ ಅಷ್ಟು ಹತ್ತಿರಲ್ಲಿದ್ದಾನೆ ಭಗವಂತ ಅನ್ನೋ ಅನ್ನೋ ಪ್ರತೀಕ ಕೂಡ ಹೌದು ಹಲವಾರು ಅರ್ಥಗಳಿರುತ್ತೆ ಕೈಯಲ್ಲಿ ಇಷ್ಟಲಿಂಗ ಇಟ್ಕೊಂಡು ಉಪಾಸನೆ ಮಾಡೋದಕ್ಕೆ ಇದು ಒಂದು ಅರ್ಥ ಹಾಗಾಗಿ ಹತ್ತಿರ ಹೊಲವಿದೆ ಎತ್ತರ ನಿಲುವಿದೆ ಅದು ಅಂತ್ಯಂಥದ್ದಲ್ಲ ಅದು ಹೇಳ ಸಹಸ್ರಾರ್ದವ್ರಿಗೂ ಏರ್ಕೊಂಡು ಹೋಗುತ್ತೆ ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟೆಲ್ಲ ಎತ್ತರಕ ಮನುಷ್ಯ ಏರ್ಕೊಂಡು ಹೋಗ್ಬೋದು ಜ್ಞಾನದಲ್ಲಿ ಹಾಗಾಗಿ ಹತ್ತಿರ ಹೊಲವಿದೆ ಎತ್ತರ ನಿಲುವಿದೆ ಸುತ್ತ ನೋಡಿದಡೆ ಬಿತ್ತಿದ ಬಯಲಿದೆ ಬಯಲು ಬಯಲನ್ನು ಬಿತ್ತಿ ಬಯಲು ಬಯಲಾಯಿತು ಅಂತ ಅಲ್ಲ ಪ್ರಭು ಹೇಳಿದಾಗೆ ಅದು ನಾವು ನೋಡಬೇಕು ಅದಕ್ಕೆ ನೋಡುವುದಿದೆ ಅದನ್ನು ನಾವು ನೋಡಬೇಕು ಸತ್ಯವನ್ನು ನೋಡಬೇಕು ಹೊರಗೆಲ್ಲ ನೋಡಬೇಕು ಇಲ್ಲೇ ಇದೆ ಹೊಲ ಗದ್ದೆ ಎಲ್ಲ ಇದೆ ನಾವು ನೋಡ್ತೀವಿ ಅನ್ನ ನೋಡಬೇಕು ಓಹ್ ಬೀಜ ಹೇಗೆ ನಾಟಿ ಮಾಡಿದರೆ ಅದು ಮುಂದೆ ಅದು ಮೊಳಕೆ ಹೊಡೆದಿದೆ ಅದು ಮತ್ತೆ ಮರವಾಗಿದೆ ಹಣ್ಣು ಕೊಡ್ತಾಯಿದೆ ಅದಕ್ಕೆ ಮತ್ತೆ ಒಂದು ಬೀಜ ಬಂತು ಮತ್ತೊಂದು ಮರ ಬಂತು ಪ್ರಕೃತಿ ಸತತ ಕೃ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳಿದಾಗೆ ನಾವು ಇಡೀ ನಮ್ಮ ಕಣ್ಣು ಮುಂದೆ ಕಾಣ್ತಿರುವುದನ್ನು ನಮ್ಮ ಒಳ ದೃಷ್ಟಿಯಿಂದ ನೋಡಬೇಕು ಆಗ ಈ ಹೊಲ ಏನಿದೆ ಬಯಲಾಗಿ ಕಾಣುತ್ತೆ ಅಂದ್ರೆ ಅದರಲ್ಲಿ ಸತ್ಯ ಕಾಣುತ್ತೆ ಸುತ್ತ ನೋಡಿದರೆ ಬಿತ್ತಿದ ಬಯಲಿದೆ ಅಲ್ಲಿ ಯಾವುದು ಬಿತ್ತಿದ್ದೋ ಬೀಜವಾಗಿ ಅದೇ ಮರವಾಗಿ ನಿಂತಿದೆ ಬೀಜ ವೃಕ್ಷ ನ್ಯಾಯ ಅಂತ ಹೇಳ್ತಾರೆ ಅದನ್ನ ಹಾಗಾಗಿ ನಾವು ನೋಡಿದ್ರೆ ಎಲ್ಲವೂ ಅಲ್ಲೇ ಅದೇ ಕಾಣುತ್ತೆ ಎಲ್ಲವೂ ಅದರಿಂದನೇ ಆಗಿರೋದ್ರಿಂದ ಇಲ್ಲಿ ಆದಷ್ಟು ನಾನು ಅದು ಇದು ಬೇರೆ ಮಾಮಲಿ ಮಾತಾಡುವಾಗ ಆತ್ಮ ಪರಮಾತ್ಮ ಅಂತ ವ್ಯಾಖ್ಯಾನ ಮಾಡ್ತಿರೋವಾಗ ಇದರಲ್ಲಿ ಆದಷ್ಟು ಅವಾಯ್ಡ್ ಯಾಕೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅಂದರೆ ಅದು ಬೇಂದ್ರೆ ಅಜ್ಜನಿಗೇನೆ ಅದನ್ನು ಏನು ಅಂತ ಹೇಳೋದಕ್ಕೆ ಮನಸ್ಸಿಲ್ಲ ನೀವೇ ಕಂಡುಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಇದೇ ಇದೆ ಅದಂತೂ ಇದೇ ಇದೆ ಇದೆ ಅಂತ ಓದೋರಿಗೆ ಹೇಳ್ತಿರೋವಾಗ ಅದು ಏನು ಅಂತ ನಮ್ಮ ನಮ್ಮ ಗೃಹಕ್ಕೆಲ್ಲ ಅದನ್ನು ಬಾಯ್ಬಿಟ್ಟೋದಕ್ಕೊಂದು ಬೇರೆ ಪದ ಕೊಟ್ಟರೆ ಬೇಂದ್ರೆ ಅಜ್ಜನ ಆಶಯಕ್ಕೆ ಅದು ಧಕ್ಕೆ ಬೀಳ ಧಕ್ಕೆ ಆಗುತ್ತೆ ಅನ್ನೋ ಒಂದು ಭಾವದಿಂದ ಆದಷ್ಟು ಇದೇ ಇದೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದು ನಾವು ನಾವೇ ಕಂಡ್ಕೋಬೇಕಿರೋದು ಇದೆ ಅನ್ನೋದು ಏನು ಅನ್ನೋದು ಹಾಗಾಗಿ ಮುಂದವರು ಹೇಳ್ತಾರೆ ಶರಣ ಬಂದವರಿಗೆ ಶರಣೆಂಬುದು ಇಲ್ಲಿದೆ ಕರುಣ ಉಳ್ಳವರಿಗೆ ಕಾಯಕದೆಡೆ ಇದೆ ಹರಣ ಉಳ್ಳನಕ ಆಚರಣ ಮಾರ್ಗವಿದೆ ಆ ಮರರಾದವರಿಗೆ ಮರಣವು ಇಲ್ಲಿದೆ ನೋಡಿ ವಾಪಸ್ ಅಲ್ಲಿಗೆ ಬರ್ತಾರೆ ಬೇಂದ್ರೆ ಅವರು ಬೇಂದ್ರೆ ಅಜ್ಜ ಯಾರು ಶರಣ ಬರ್ತಾರೋ ನಾನು ಎಲ್ಲಿ ಮನಸ್ಸು ಸೋಲ್ತೀವೋ ಅವನಿಗೆ ಶರಣಿದೆ ಅವನು ಕೃಪಾ ಸಿಂಧು ಹಾಗಾಗಿ ಅವನು ಶರಣ ಬಂದವರಿಗೆ ಇಲ್ಲ ಅಂತ ಹೇಳಲ್ಲ ಶರಣ ಬಂದವರಿಗೆ ಶರಣೆಂಬುದು ಇಲ್ಲಿದೆ ಇಲ್ಲೇ ಇದೆ ಉಳ್ಳವರಿಗೆ ಕಾಯಕದೆಡೆ ಇದೆ ಕರುಣ ಅಂದರೆ ಇಂದ್ರಿಯಗಳು ಸೊ ನನ್ನ ಇಂದ್ರಿಯಗಳು ಎಲ್ಲಿದೆಯೋ ಇಂದ್ರಿಯ ಉಳ್ಳವರು ನಾವು ಮನುಷ್ಯರು ಕಾಯಕದೆಡೆ ಇದೆ ಯಾವುದು ಕಾಯಕದೆಡೆ ಅಂದರೆ ಕಾಯಕ ಅಂದರೆ ಕೆಲಸ ಕರ್ಮ ನನ್ನ ಕರ್ಮಗಳ ದಿಕ್ಕು ಯಾವ ಕೆರೆ ಇದೆ ಅಂತಂದ್ರೆ ಉಳ್ಳವನು ಮನುಷ್ಯನು ಅವನ ಕಾಯಕ ಆ ಕಾಯಕ ಯಾವ ಕಡೆಗಿದೆ ಅಂದರೆ ಶರಣಾಗುವ ಕಡೆಗಿದೆ ಅದಕ್ಕೆ ಶರಣು ಬಂದವರಿಗೆ ಶರಣು ಬಂದವರಿಗೆ ಶರಣೆಂಬುದಿಲ್ಲಿದೆ ಹಾಗಾಗಿ ಕರುಣವುಳ್ಳವರಿಗೆ ಕಾಯಕದೆಡೆ ಇದೆ ನಾನು ಶರಣಾಗುವುದೇ ನನ್ನ ಮನುಷ್ಯನ ಕಾಯಕವಾಗಿರಬೇಕು ಅವನ ಕಾಯಕ ಶರಣಾಗತಿಯ ಕಡೆಗೆ ಹೋಗ್ತಿರಬೇಕು ಅನ್ನೋ ಭಾವ ಹರಣವುಳ್ಳನಕ ಮಾರ್ಗವಿದೆ ಅಂದರೆ ಪ್ರಾಣ ಪ್ರಾಣ ಇರೋವರೆಗೂ ಪ್ರಾಣ ಇರೋವರೆಗೂ ಇದನ್ನೇ ದಾರಿ ಬೇರೆ ದಾರಿ ಇಲ್ಲ ಪ್ರಾಣ ಇರೋವರೆಗೂ ಶರಣಾಗುವುದೇ ದಾರಿ ಶರಣಾಗುವ ಕಡೆಗೆ ನನ್ನ ಕಾಯಕವನ್ನು ಮೀಸಲಿಡುವುದೇ ಮಾರ್ಗ ಆ ಮರರಾದವರಿಗೆ ಮರಣವು ಎಲ್ಲಿದೆ ಹೇಗವರು ಯಾವುದು ಬಿತ್ತುತ್ತೋ ಅದೇ ಬಯಲಾಯಿತು ಅಂತ ಹೇಳಿದರು ಬೀಜ ವೃಕ್ಷ ನ್ಯಾಯ ನಾನು ಮರದ ಭಾಗವೇ ಆಗಿರುವುದರಿಂದ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ಒಂದು ಕಂ ಕೊಂಬೆಯು ಬಾಡಲು ಇನ್ನೊಂದು ಚಿಗುರುವುದು ಸಂದಿಹುದು ಚೀರ್ಣವತೆ ಅಶ್ವತ್ಥ ಮರಕ್ಕೆ ಅಂತ ಮುಂದಿನ ಸಲ ಮಾಡ್ತಾ ಇತ್ತು ನನಗೆ ಹಾಗೆ ಹೇಳ್ತಾ ಹೋಗ್ತಾರೆ ಗುಂಡಪ್ಪ ಒಂದು ಕಂಬಿಯು ಬಾಡೋದು ಇನ್ನೊಂದು ಚಿಗುರುಬಹುದು ಸತತ ಕೃಷಿಯ ಪ್ರಕೃತಿ ಮಂಕುತಿಮ್ಮ ಇವತ್ತು ಹುಟ್ಟತ್ತೆ ನಾಳೆ ಸಾಯ್ತಾ ಹೋಗ್ ಇವತ್ತು ಹುಟ್ಟತ್ತೆ ನಾಳೆ ಸಾಯ್ತ ಮತ್ತೆ ಹುಟ್ಟುತ್ತೆ ತೈಲ ಧಾರೆ ಅಖಂಡ ಮಂಕುತಿಮ್ಮ ಅಂತ ಹೇಳ್ತಾ ಹೋಗ್ತಾರೆ ಸಾವಿನ ಬಗ್ಗೆ ಸಾವು ಹುಟ್ಟಿನ ಬಗ್ಗೆ ಇದರ ಅನಂತದ ಬಗ್ಗೆ ತ ಹಲವಾರು ಕಗಗಳಿದೆ ಇನ್ನೊಂದಿನ ಮಾತಾಡ ಹಾಗೆ ಆ ಮರರಾದವರಿಗೆ ನೀನು ವೃಕ್ಷದ ಭಾಗವೇ ಆಗಿದೆಯಾ ನೀನು ಆಗಿಲ್ಲ ಅಂದ್ರೆ ಭಾಗವೇ ಹೌದು ಆದರೆ ನಮಗದರ ಅರಿವಿಲ್ಲ ನಾನು ಇಡೀ ಸೃಷ್ಟಿಯ ಒಂದು ಭಾಗ ಯಾಕೆಂದರೆ ಸರ್ವಂ ಎಲ್ಲವೂ ಅವನೇದೇ ಆಗಿದೆ ಮತ್ತು ಅವನಿಂದಲೇ ಆವರಿಸಲ್ಪಟ್ಟಿರುವುದರಿಂದ ನಾನು ಅದರ ಭಾಗವೇ ಆಗಿದ್ದೇನೆ ನಾನು ಅದರ ಭಾಗವೇ ಆಗಿರುವುದರಿಂದ ನನಗೆ ಯಾವತ್ತು ನನಗೆ ನಾನು ಆ ಮರದ ಒಂದು ಭಾಗವೇ ಆಗಿದ್ದೇನೆ ಅನಿಸುತ್ತೆ ಅವನಿಗೆ ಸಾವೆಲ್ಲಿದೆ ಅಂದರೆ ಅವನು ಒಂದ್ಸಲಿ ಆಗಿ ಚಿಗಿರ್ತಾನೆ ಮತ್ತು ನನ್ನ ನಂದಾಗಿ ಚಿಗಿರ್ತಾನೆ ಹಾಗೆ ಹಿಂಗೆ ಸಾವನ್ನೋದೇ ಇಲ್ಲಪ್ಪ ಮತ್ತೆ ಆ ಮರ ಅಂದರೆ ಇಡೀ ಸೃಷ್ಟಿಯ ಒಂದು ಭಾಗವೇ ಅದು ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ನಾನು ಎಲ್ಲರಲ್ಲೂ ಒಂದಾಗ್ಬಿಟ್ಟಾಗ ನನಗೆ ಮರಣವೇ ಇಲ್ಲ ನಾನು ಭವಬಂಧನಗಳಿಂದ ಬಿಡುಗಡೆ ಹೊಂತೀನಿ ಮೊದಲು ಉಪನಿಷತ್ತು ವೇದಗಳ ಶೈಲಿಯಲ್ಲಿದ್ದವರು ವಚನ ಶೈಲಿಗೆ ಬಂದರು ಇದರ ನಂತರ ಮತ್ತೊಂದು ಮಜಲನ್ನು ತಗೋತಾರೆ ಭುಜಬಲ ತಪ್ಪಿಸುವ ಹುಟ್ಟಿದ ಸ್ಥಳವಿದೆ ಶಾಂತಿ ಸಾಗರವು ಕಟ್ಟಿದ ನೆಲೆಯಿದೆ ಸಮಂತ ಭದ್ರವು ಆಶ್ರಮವಿದೆ ಇದೆ ಇದೆ ಎಂದರೂ ಇದೆ ಇಲ್ಲವೆಂದರಿದೆ ಎಷ್ಟು ಕ್ಷಮೆ ಭುಜಬಲ ತಪ್ಪಿಸುವ ಹುಟ್ಟಿದ ಸ್ಥಳವಿದೆ ಭುಜಬಲ ಪ್ರಾಣಶಕ್ತಿ ಇದೆಲ್ಲವೂ ಈ ಹುಟ್ಟಿದ ಸ್ಥಳ ಅಂದರೆ ಎಲ್ಲವೂ ಅದರಿಂದನೇ ಆಗಿದೆ ಮತ್ತು ಅದು ಅದೇ ಆಗಿದೆ ಹಾಗೆ ಮತ್ತೆ ಅದೇ ಪ್ಯಾರಾಡಾಕ್ಸ್ಗೆ ಬರ್ತಾರೆ ಶಾಂತಿ ಸಾಗರವು ಕಟ್ಟಿದ ನೆಲೆ ಇದೆ ಅಂದರೆ ಯಾವ ದೇಹವಿದೆಯಲ್ಲ ಇಲ್ಲೇ ಶಾಂತಿಯನ್ನು ಕಂಡುಕೊಂಡಿದ್ದು ಮನುಷ್ಯ ಶಾಂತಿ ಸಾಗರ ಈ ಆನಂದದ ಸಾಗರವನ್ನು ಆ ನೆಲೆ ಇದೆ ಈ ದೇಹವೇ ಈ ಸ್ಥಳವೇ ಇಲ್ಲೇ ಷಟ್ ಸ್ಥಳಗಳಂತ ಹೇಳ್ತಾರೆ ಐಕ್ಯ ಸ್ಥಳದವರೆಗೂ ಹೇಳ್ತಾರೆ ವಚನಕಾರರು ಹಾಗೆ ಆ ಸ್ಥಳದಲ್ಲಿ ಶಾಂತಿಯನ್ನ ಅದು ಎಲ್ಲಿ ಕಂಡುಕೊಂಡಿದರೆ ಈ ದೇಹದಲ್ಲೇ ಕಂಡುಕೊಂಡಿದ್ದಾರೆ ಅದನ್ನ ಗುಂಡಪ್ಪ ತುಂಬಾ ಚೆನ್ನಾಗಿ ಹೇಳ್ತಾರೆ ಕಲ್ಮಶದ ವಲ್ಮೀಕ ವೆಂದೊಡಲ ಜರಿಯದಿರು ಬ್ರಹ್ಮಪುರಿ ಎಂದು ಋಷಿಗಳಂದಿಹರು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸಿ ನಮ್ಮ ಗುರಿ ಗೈದುಪದ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ ಈ ದೇಹವನ್ನ ಇದನ್ನು ಕಲ್ಮಶದ ವಲ್ಮೀಕ ವಲ್ಮೀಕ ಅಂದ್ರೆ ಮಣ್ಣಿಂದ ವಲ್ಮೀಕ ವಲ್ಮಿಕದಿಂದ ಮೂಡಿತವನು ವಾಲ್ಮೀಕಿ ಹಾಗೆ ಕಲ್ಮಶದ ವಾಲ್ಮೀಕಿ ಯಾವುದಕ್ಕೆ ಕೊಳಕ್ಕೆ ಸುಮ್ಮನೆ ವೇಸ್ಟ್ ಅಪ್ಪ ದೇಹ ಇವತ್ತಿರತರ ಹೋಗುತ್ತೆ ಮಣ್ಣಿಂದ ಬಂದಿದೆ ಮಣ್ಣಾ ಹೋಗುತ್ತೆ ಇದು ಸುಮ್ಮನೆ ನಾವು ಅಂತ್ರ ಒಣವಾದ ಸಿದ್ಧಾಂತ ಮಾಡಿಕೊಂಡಿದ್ದೀವಿ ಒಣ ವೇದಾಂತವನ್ನು ಆ ರೀತಿ ಜರಿಬೇಡ ಇದನ್ನ ಅಲ್ಲಗಳಿಬೇಡ ಕೀಳಾಗಿ ನೋಡಬೇಡ ದೇಹವನ್ನು ಬ್ರಹ್ಮಪುರಿ ಎಂದು ಋಷಿಗಳಂದು ಹೊರೋ ಇದು ಬ್ರಹ್ಮಪುರಿ ಬ್ರಹ್ಮ ವಾಸಿಸುವ ಜಾಗ ಅಂತ ಇದನ್ನ ಅಷ್ಟು ದೈವಿಕವಾಗಿ ನೋಡಿದರೆ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಅಂತ ಬಸವಣ್ಣ ಹೇಳಿದ್ರು ಹಾಗೆ ಈ ದೇಹವೇ ದೇಗುಲ ಹಾಗಿದು ಬ್ರಹ್ಮಪುರಿ ಗುಂಡಪ್ಪನವರು ಅದೇ ಅಂತಾರೆ ಬ್ರಹ್ಮಪುರಿ ಇದು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನನ್ನ ಮನಸ್ಸನ್ನ ನಿಗ್ರಹದಲ್ಲಿಟ್ಟು ನನ್ನ ಚಿತ್ರದಲ್ಲಿ ಸ್ಥಿತಪ್ರಜ್ಞನಾದಾಗ ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನಮ್ಮ ಗುರಿ ಗೈದಿಪ್ಪದ ಮಂಕುತಿಬ್ಬ ಈ ದೇಹದಿಂದ ನಾವು ಈ ದೇಹದ ಮುಖಾಂತರವೇ ನಾವು ಬ್ರಹ್ಮನನ್ನು ಕಾಣ್ಕೋಬಹುದು ಯಾಕಂದ್ರೆ ಬ್ರಹ್ಮಪುರಿ ನಮ್ಮ ಗುರಿ ಸಾಧಿಸ್ತೀವಿ ಅಂದರೆ ಬ್ರಹ್ಮನನ್ನ ಸಾಧಿಸ್ತೀವಿ ಯಾಕಂದರೆ ಬ್ರಹ್ಮಪುರಿ ಅಂತ ಗುಂಡಪ್ಪ ಅಲ್ಲಿ ಹೇಳಿದ್ದಾರೆ ಮತ್ತೆ ಬೇಂದ್ರ ಜನಕ್ಕೆ ಬರೋಣ ಹಾಗಾಗಿ ಇದಂಥ ದೇಹ ಸಮಂತ ಭದ್ರವು ಆಶ್ರಮವು ಇದೆ ಇದೆ ಎಂದರಿಗಿದೆ ಇಲ್ಲವೆಂದರಿದೆ ಇಲ್ಲಿ ಸಮಂತ ಭದ್ರವನ್ನೇ ಯಾಕೆ ತಗೊಳ್ತಾರೆ ಮತ್ತೆ ಸಮಂತ ಸಮಂತ ಭದ್ರ ಯಾರು ಅನ್ನೋದನ್ನ ಸ್ವಲ್ಪ ನೋಡಿದ್ರೆ ಇಡೀ ಕವನದ ಆಶಯ ನಮಗೆ ಅರ್ಥ ಆಗುತ್ತೆ ಈ ಸಮಂತ ಭದ್ರ ಒಂದು ಎರಡನೇ ಶತಮಾನದಲ್ಲಿ ಇದ್ದಂಥವರು ಇವರು ಜೈನ ಮುನಿಗಳಾಗಿದ್ದರು ಅವರು ಅನೇಕಾಂತವಾದ ಅಂತ ತರ್ತಾರೆ ಅವರಲ್ಲಿ ಅಂದೆ ಅಂದ್ರೆ ಏನು ಹೇಳ್ತಾರೆ ಏಕಂ ಏಕಂಸತ್ ವಿಪ್ರಾ ಬಹುದಾವದಂತಿ ಅಂತ ಒಂದು ಸತ್ಯವನ್ನ ವಿಪ್ರರು ತಿಳಿದವರು ಹಲವು ಬಗೆಯಲ್ಲಿ ಹೇಳುತ್ತಾರೆ ಅದಕ್ಕೆ ಹಲ ಹಲವಿದೆ ಅಂತ ಅಲ್ಲೇ ಬೇಂದ್ರಾಜ ಹೇಳಿದರೆ ನೋಡುವುದೊಂದಿದೆ ಕಾಣುವ ಹಲವಿದೆ ಅಂತ ಅಲ್ಲಿ ಹೇಳಿದರೆ ಗುಂಡಪ್ಪನವರು ಹಲವಾರಿದೆ ಕಾಣೋದಕ್ಕೆ ಅಂತ ಅನೇಕಾಂತವಾದ ಅಂದ್ರೆ ಒಂದು ಸತ್ಯವನ್ನ ಹಲವು ಬಗೆಯಲ್ಲಿ ಹೇಳಬಹುದು ಹಲವು ಬಗೆಯಲ್ಲಿ ಹೇಳ್ಬೋದು ಅಂತ ಸಮಂತ ಭದ್ರರು ಪ್ರತಿಪಾದನೆ ಮಾಡ್ತಾರೆ ಜೈನ ಇದರಲ್ಲಿ ನನಗೆ ಜೈನ ಧರ್ಮದ ಬಗ್ಗೆ ಆಳವಾದ ಜ್ಞಾನ ಇಲ್ಲದೆ ಇರೋದ್ರಿಂದ ನಾನು ಹೆಚ್ಚಾಗಿ ನಾನು ಅದ್ರ ಒಳಗೆ ಹೋಗೋಕೆ ಹೋಗಲ್ಲ ಯಾಕೆಂದ್ರೆ ತಪ್ಪು ಮಾಹಿತಿ ಕೊಡೋದು ಬೇಡ ಅಂತ ಇದೆ ಎಂದರೂ ಇದೆ ಇಲ್ಲವೆಂದರೂ ಇದೆ ನಾನು ಒಪ್ತಿನೋ ಬಿಡ್ತೀನೋ ಅದಿದೆ ಅದಕ್ಕೇನು ವ್ಯತ್ಯಾಸ ಆಗೋದಿಲ್ಲ ಇದೆ ಎಂದರು ಇದೆ ಯಾವುದು ಇದೆಯೋ ಅದನ್ನೇ ಇದೆ ಅನ್ನೋಕ್ಕಾಗೋದು ಇನ್ ಯಾವುದು ಇಲ್ಲವೋದನ್ನು ಇದೆ ಅಂತ ಇದುವೇ ಅದು ಅಂತ ಹೇಳೋಕ್ಕಾಗಲ್ಲ ಯಾವುದು ಇಲ್ಲವೋ ಅದನ್ನು ಇದು ಅಂತ ಅಡ್ರೆಸ್ ಮಾಡೋಕ್ಕಾಗಲ್ಲ ಯಾವುದು ಇದೆಯೋ ಅದನ್ನು ಇದು ಅಂತ ಅಡ್ರೆಸ್ ಮಾಡೋಕ್ಕಾಗತ್ತೆ ಹಾಗಾಗಿ ಇದೆ ಎಂದರು ಇದೆ ಇಲ್ಲವೆಂದರಿದೆ ನಾವು ನಂಬ್ಲಿ ಬಿಡ್ಲಿ ಒಪ್ಲಿ ಒಪ್ಪದಿರಲಿ ನಾವು ಗ್ರಾವಿಟಿ ಬಗ್ಗೆ ನನಗೆ ಗೊತ್ತಿಲ್ಲದಿರ್ಬೋದು ಆದರೆ ಗ್ರಾವಿಟಿ ಅನುಭವಕ್ಕೆ ಬರ್ತಿರುತ್ತೆ ಮತ್ತು ಅದು ಇದೆ ಅದರಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ಹಾಗಾಗಿ ಇದೆ ಎಂದರೂ ಇದೆ ಇಲ್ಲವೆಂದರೂ ಇದೆ ಕೊನೆಗೆ ಬೇಂದ್ರೆ ಅಜ್ಜನೆ ಎಷ್ಟು ತೊಡಲಾಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತಂದರೆ ಅದನ್ನು ಹೇಳೋದಕ್ಕೆ ಹೋಗಿ ಅಥವಾ ಪ್ರತಿಯೊಬ್ಬನಿಗೂ ಅದೇ ಪರಿಸ್ಥಿತಿ ಆಗುತ್ತೆ ನಾವು ಹೋದ ಬಾರಿ ಮಾತಾಡಿದ್ವಿ ಸಿಹಿಯನ್ನು ತಿಂದ ಮೂಕನಂತೆ ಅಂತ ಅದನ್ನು ಹೇಳೋದಕ್ಕೆ ಆಗಲ್ಲ ಅದಕ್ಕೆ ಬೆಡಗಿನ ಭಾಷೆ ಬಳಸ್ತಾರೆ ಅಲ್ಲವ ಪ್ರಭುಗಳಾಗಿರ್ಬೋದು ಋಷಿ ಮುನಿಗಳಾಗಿರ್ಬೋದು ಹಾಗಾಗಿ ಮುಂದೆ ಹೇಳ್ತಾರೆ ಹೇಳುವುದು ಬರಿದಿದೆ ಹೇಳದೇ ಇರದಿದೆ ತಿಳಿವಗೆ ತಿಳಿದಿದೆ ಇನ್ನೂ ತಿಳುವುದಿದೆ ಅರಿವವಗೂ ಇದೆ ಮರೆವವಗೂ ಇದೆ ಎಷ್ಟು ಹೇಳಲು ಬರೆದಿದೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಇದು ಹಾಗಾಗಿ ಪಾಪ ಇದೆ ಇದೆ ಆಗಿ ಕಾಂಪ್ಲಿಮೆಂಟ್ರಿ ಆಗಿ ಪ್ಯಾರಾಡಾಕ್ಸಿಕಲ್ ಆಗೆಲ್ಲ ಕವನವನ್ನು ರಚಿಸ್ಬಿಡ್ತಾರೆ ಬರೆದು ಕೊನೆಗೆ ಹೇಳಲು ಬರೆದಿದೆ ಹೇಳೋಕ್ಕಾಗಲ್ಲಪ್ಪ ಕಷ್ಟ ಇದೆ ಹೇಳದೆ ಇರದಿದೆ ಹಾಗಂತ ಹೇಳಕ್ಕೆ ಬಂದಿಲ್ಲ ನಾನು ಹೇಳಿಲ್ಲ ಅಂದ ತಕ್ಷಣ ಅದು ಇಲ್ಲ ಅಂತಲ್ಲ ಅದು ಇದೆ ಯಾಕೆ ಅದಿದೆ ಅದು ಹೇಳಕ್ಕೆ ಬದಲೇನು ಮಾಡಬೇಕು ನೋಡಬೇಕು ಅದಕ್ಕೆ ಮಾತ್ರ ಮುಂದೆ ಅವತ್ತಕ್ಕೆ ಆಗಲೇ ಕೊಟ್ಟಿದವರು ನೋಡುವುದಿದೆ ಇದನ್ನು ನೋಡುವುದಿದೆ ಮತ್ತು ಯಾವುದು ನೋಡಬೇಕು ಅದೇ ಅಂತ ಅವರು ಮೊದಲು ಹೇಳೋದ್ರಿಂದ ಇದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಂತ ನಾನು ಹೇಳೋಕೆ ಸಾಧ್ಯ ಇಲ್ಲ ಅಂತ ಅದು ಇಲ್ಲ ಅಂತಲ್ಲ ಅದು ಇದೆ ಹೇಳಲು ಬರದಿದೆ ಹೇಳದೆ ಇದರಿದೆ ಇದೇ ಅಲ್ಲೇ ತಿಳಿಯುವಾಗೆ ತಿಳಿದಿದೆ ಯಾವನು ಗೊತ್ತೋ ಅವನು ಗೊತ್ತಿದೆ ಮತ್ತು ಇದೇ ಅವನಿಗೆ ಗೊತ್ತಿರೋದು ಮತ್ತೆ ಯಾವ ಯಾವುದನ್ನು ಗೊತ್ತಿದೆಯೋ ಅದು ಅದುವೇ ಆಗಿದೆ ಬಗ್ಗೆ ತಿಳಿದಿದೆ ಇನ್ನೂ ತಿಳಿ ಎಷ್ಟು ಅದ್ಭುತ ಹೇಳ್ತಾರೆ ಬೇಂದ್ರೆ ಅದನ್ನು ಬಿಯಾಂಡ್ ಎನ್ಲೈಟ್ಮೆಂಟ್ ಅಂತ ಹೇಳ್ತಾನೆ ಓಶ ರಜನೀಶು ಓ ನಾನಿವತ್ತು ಸತ್ಯವನ್ನು ಕಾಣ್ಕೊಂಡು ಕಣ್ಕೊಂಡ್ಬಿಟ್ಟೆ ಐ ಆಮ್ ಎನ್ಲೈಟೆಡ್ ಅಂದ ತಕ್ಷಣ ಎರಡರು ಗುರುಗಳ ಕೂತ್ಕೊಂಡ್ಬಿಡ್ತಾರೆ ನಾನು ಎನ್ಲೈಟನ್ ಮಾಸ್ಟರು ಊರಾಗೆಲ್ಲ ಹೇಳ್ಕೊಂಡ್ಬರ್ತೀನಿ ಅಂತ ಆದರೆ ಅದೊಂದು ಅಪಾರವಾದ ಜರ್ನಿ ಬುದ್ಧ ಕೂಡ ಜ್ಞಾನೋದಯವಾದಾಗ ಆತ್ಮ ಸಾಕ್ಷಾತ್ಕಾರವಾದಾಗ ಅವ್ನು ನೇರವಾಗಿ ಸಾರಣಾಥಕ್ಕೆ ಬರಲಿಲ್ಲ ಕಾಶಿ ಹತ್ರ ಸಾರಣಾಥ ಏನಿದೆ ಅಲ್ಲಿಗೆ ನೇರವಾಗಿ ಬಂದು ಧರ್ಮ ಪ್ರಚಾರ ಮಾಡಲಿಲ್ಲ ಬುದ್ಧ ಜ್ಞಾನೋದಯವಾಗಿ ಮೊದಲ ಬಾರಿ ತನ್ನ ಶಿಷ್ಯರಿಗೆ ನಾಲ್ಕು ಜನ ಶಿಷ್ಯರಿಗೆ ಧಮ್ಮವನ್ನು ಹೇಳಿದ್ದನ್ನು ಅದನ್ನು ಧಮ್ಮ ಚಕ್ರ ಪ್ರವ ಧಮ್ ಧರ್ಮಚಕ್ರ ಪ್ರವರ್ತನ ದಿವಸ ಅಂತ ಇವತ್ತು ಆಚರಿಸ್ತಾರೆ ಅಂದರೆ ಬುದ್ಧ ಜ್ಞಾನೋದಯವಾಗಿ ಮೊದಲ ಬಾರಿ ಧರ್ಮವನ್ನು ಬಾಯಿಂದ ಹೇಳಿದ್ದು ಧಮ್ಮ ಭಾಷೆ ಧಮ್ಮ ಅಂತಾರೆ ನಾವು ಸಂಸ್ಕೃತದಲ್ಲಿ ಧರ್ಮ ಅಂತೀವಿ ಸೊ ಆತ ಕೂಡ ಬುದ್ಧನು ಕೂಡ ಅವನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ್ಮೇಲೆ ಹಲವು ಭಂಗಿಗಳಲ್ಲಿ ಅವನು ನಿಲ್ತಾನಂತೆ ಒಂದು ಮರದ ಮುಂದೆ ನೋಡ್ತಾ ನಿಲ್ತಾನೆ ಹಾಗೆಯೇ ಒಂದು ಕಡೆ ಮಲ್ಕೊಂಡಿರ್ತಾನೆ ಒಂದು ಕಡೆ ಕೂತಿರ್ತಾನೆ ಹಲವು ಭಂಗಿಗಳಲ್ಲಿ ಆನಂದವನ್ನು ಅನುಭವಿಸ್ತಾನೆ ಅಂದರೆ ಅವನು ಅಷ್ಟು ದಿನ ಬೇಕಾಯಿತು ಅದು ಹೊಸದು ಇಷ್ಟು ಜನ್ಮ ಜನ್ಮಗಳಿಂದ ಆಗದಿರೋಂಥ ಅನುಭವ ಅನುಭೂತಿ ಆ ಕ್ಷಣ ಆದಾಗ ಅವನು ಆ ಆನಂದದಲ್ಲೇ ರಮಿಸ್ತಾ ಇರ್ತಾನೆ ಆತ್ಮರತಿ ತನ್ನ ಆತ್ಮದಲ್ಲೇ ರಮಸ್ತಾರ್ಥನ ಅದು ಹೊಸದಾಗಿ ಬಂದದ್ದು ಅವನಲ್ಲಿಂದ ಎದ್ದು ಹೊರಡಕ್ಕೆ ಮನಸ್ಸು ಬರಲ್ಲ ಅವನಿಗೆ ಅದನ್ನು ಹಲವು ಭಂಗಿಗಳಲ್ಲಿ ಅದನ್ನು ಅನುಭವಿಸ್ತಾನೆ ಆ ತದಾದ ನಂತರ ಅವನು ಬರ್ತಾನೆ ಮತ್ತೆ ಹೋದ ಬಾರಿ ಮಾತಾಡಿದ್ವಿ ಅನಿಸುತ್ತೆ ಬುದ್ಧ ಇನ್ನೇನು ಪರಿಣಿಬ್ಬಾನ ಹೊಂದಬೇಕು ದೇಹವನ್ನು ಬಿಟ್ಟು ಹೋಗಬೇಕು ಆಗ ಅವನ ಶಿಷ್ಯ ಕೇಳ್ತಾನೆ ಮುಂದೇನು ಈಗೇನು ನಿಬ್ಬಾನ ಆಯಿತು ನಿರ್ವಾಣವಾಯಿತು ಈಗ ಪ್ರಾಣ ಬಿಟ್ಟು ಹೋಗ್ತಿದ್ ದೇಹ ಬಿಟ್ಟು ಹೋಗ್ತಿದ್ ಎಲ್ಲಿ ಹೋಗ್ತಿದ್ಯಾ ಅದು ಪರಿಣಿಬ್ಬಾನ ಅಂತಾನೆ ಪರಿನಿರ್ವಾಣ ಅದು ಏನು ಅಂದರೆ ಗೊತ್ತಿಲ್ಲ ಅಂತಾನೆ ಬುದ್ಧ ಯಾಕೆಂದ್ರೆ ಕೊನೆಯ ಸಂದೇಶವನ್ನು ನಿನಗೆ ನೀನೇ ಬೆಳಕಾಗುವಂತ ಅದು ನೀನೇ ಕಂಡ್ಕೋಬೇಕು ಯಾವುದು ಇದೆಯೋ ಅದನ್ನು ನಾವೇ ಕಾಣಬೇಕಾಗಿದೆ ಹಾಗಾಗಿ ಅವನದನ್ನು ಹೇಳೋದಿಲ್ಲ ಎಲ್ಲವನ್ನೂ ಗೊತ್ತಿ ಎಲ್ಲವೂ ಗೊತ್ತಿರುವಂಥ ಬುದ್ಧನಿಗೆ ಅದು ಗೊತ್ತಿರಬಹುದು ಗೊತ್ತಿತ್ತೇನೋ ಯಾಕೆಂದ್ರೆ ಅವನು ಹೇಳಿದ್ರಿಂದ ಅವ್ನಿಗೆ ಗೊತ್ತು ಅಂತ ನಾವು ಅದನ್ನು ಹೇರೋದಕ್ಕಾಗಲ್ಲ ಬುದ್ಧನ ಮೇಲೆ ಅವನು ಗೊತ್ತಿತ್ತೋ ಗೊತ್ತಿಲ್ವೋ ಅವನು ಉದ್ದೇಶ ಇದ್ದಿದ್ದು ಅದನ್ನು ಗೊತ್ತಿಲ್ಲ ಅನ್ನೋ ಉದ್ದೇಶ ಏನಂದರೆ ಅವನು ಗೊತ್ತಿತ್ತೋ ಗೊತ್ತಿಲ್ಲ ಅನ್ನೋದನ್ನ ಪ್ರೂವ್ ಮಾಡಲ್ಲ ಅದು ನೀನೇ ಕಂಡ್ಕೋಬೇಕು ಅನ್ನೋದನ್ನು ಪ್ರತಿಪಾದಿಸ್ತಾ ಇದೆ ಹಾಗಾಗಿ ಅದನ್ನು ಕೆಲವೊಂದು ನಾವೇ ಕಂಡ್ಕೋಬೇಕಿರೋದು ಹಾಗೆ ಪರಿನಿಬ್ಬಾರ ಏನು ಅಂತ ಬುದ್ಧ ಹೇಳೋದೇ ಇಲ್ಲ ಎಲ್ಲವನ್ನೂ ಮಾತಾಡ್ತಾನೆ ಬುದ್ಧ ಕೊನೆಗದನ್ನು ಹೇಳೋದೇ ಇಲ್ಲ ಅಂದರೆ ನಾವೇ ಕಂಡ್ಕೊಳ್ಬೇಕು ಅದಕ್ಕೆ ಕೊನೆಗೆ ನಿನಗೆ ನೀನೇ ಬೆಳಕಾಗೋ ಬಿ ಲೈಟ್ ಅಂಟು ಸೆಲ್ಫ್ ಅಂತ ಹೇಳಿ ಮುಗಿಸ್ಕೊಡ್ತಾನೆ ಬುದ್ಧ ಕೊನೆಯ ಸಂದೇಶ ಒಂದು ಹಾಗೆ ಗುಂಡಪ್ಪ ಒಂದು ಕಡೆ ಹೇಳ್ತಾರೆ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳ್ಗೆ ಅದರಿಮೆಯನ್ನು ಮಂಕುತಿಮ್ಮ ಯಾರು ಅಲ್ಲಿ ಹೋದರು ಸತ್ ಮೇಲೆ ಹೋಗಿರೋರು ಯಾರು ವಾಪಸ್ ಬಂದಿದಾರ ಅಂದರೆ ಅದೇ ರೂಪದಲ್ಲಿ ವಾಪಸ್ ಬಂದು ಹಿಂಗಿದೆ ಅಂತ ಹೇಳಿದಾರ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳ್ಗೆ ಅದರಿಮೆಯನ್ನು ಮಂಕುತಿಮ್ಮ ಅದಕ್ಕೆ ಹಿಂದಿನಿಂದಿನ ಬದುಕು ಮಂಕುತಿಮ್ಮ ಅಂದ್ರೆ ಗುಂಡಪ್ಪ ಈ ಕ್ಷಣ ಅದಕ್ಕೆ ಬಸವಣ್ಣ ಅಂತಾರೆ ಇಲ್ಲಿ ಸಲ್ಲವರು ಅಲ್ಲಿಯೂ ಸಲ್ಲವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಹಾಗಾಗಿ ಮೊದಲು ಇಲ್ಲಿ ಮುಖ್ಯ ಇಲ್ಲಿ ಈ ಕ್ಷಣ ಈ ಜನ್ಮ ಈ ಹುಟ್ಟು ಇದು ಮುಖ್ಯ ನನ್ನ ಕೈಯಲ್ಲಿರುವುದು ಮುಖ್ಯ ಈ ಕ್ಷಣ ನಮಗೆ ತುಂಬ ಮುಖ್ಯ ಹಾಗಾಗಿ ಹಾಗಾಗಿ ಅಥದೋ ಬ್ರಹ್ಮ ಜಿಜ್ಞಾಸ ಈಗ ಬ್ರಹ್ಮನ ಜಿಜ್ಞಾಸೆ ಮಾಡು ನಾಳೆ ಅಲ್ಲ ನಾಳದ್ದಲ್ಲ ಸಂಜೆ ಅಲ್ಲ ಈ ಕ್ಷಣವೇ ಈ ಕ್ಷಣವೇ ಜಿಜ್ಞಾಸೆ ಮಾಡಬೇಕು ಹಾಗಾಗಿ ಎಲ್ಲವೂ ಇಲ್ಲೇ ಇರುತ್ತೆ ಇಲ್ಲೇ ನಾವು ಕಂಡ್ಕೋಬೇಕಾಗಿರುತ್ತೆ ಹೀಗೆ ನನಗೆ ಇನ್ನೊಂದು ನೆನಪು ಬಂತು ಷಟ್ ಪ್ರಶ್ನೋಪನಿಷತ್ ಅಂತ ಪ್ರಶ್ನೋಪನಿಷತ್ ಅಂತನೂ ಕರೀತಾರೆ ಷಟ್ ಪ್ರಶ್ನೋಪನಿಷತ್ ಅಂತನೂ ಕರೀತಾರೆ ಅದರಲ್ಲೊಬ್ಬ ವಿಫಲ ಆದ ಅಂತ ಋಷಿಮುನಿ ಇರ್ತಾರೆ ಕಾಡಲ್ಲಿ ಅವರ ಬಳಿ ಆರು ಜನ ಬರ್ತಾರೆ ಶಿಷ್ಯಂದರು ಆರು ಪ್ರಶ್ನೆಗಳನ್ನು ಕೇಳೋದಕ್ಕೆ ಹಾಗಾಗಿ ಪ್ರಶ್ನೋಪನಿಷತ್ ಷಟ್ ಪ್ರಶ್ನೋಪನಿಷತ್ ಆರು ಪ್ರಶ್ನೆಗಳು ಬಂದಾಗ ಅವರು ಪ್ರಶ್ನೆಗಳು ಕೇಳಬೇಕಂತಿದ್ದೀವಿ ಅಂತಂದಾಗ ಇಲ್ಲೇ ಇರಿ ನಾನು ಹೇಳುವಂತೆ ಶಿಸ್ತು ವ್ರತ ಆಚರಣೆಗಳನ್ನ ಮಾಡ್ಕೊಂಡಿರಿ ಶ್ರದ್ಧೆಯಿಂದ ಒಂದು ವರ್ಷ ಆಮೇಲೆ ನನಗೆ ತಿಳಿದಿದ್ರೆ ಹೇಳ್ತೀನಿ ಅಂತಾನೆ ಅಂತ ಕಾಡಲ್ಲಿರುವಂಥ ಒಬ್ಬ ಋಷಿಮುನ ಹುಡ್ಕೊಂಡು ಬಂದಿದ್ದಾರೆ ಅಂದರೆ ಒಬ್ಬ ಅಸಾಮಾನ್ಯ ವ್ಯಕ್ತಿನೇ ಆಗಿರಬೇಕು ಸಾಮಾನ್ಯ ವ್ಯಕ್ತಿ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಋಷಿಮುನಿ ಉಪನಿಷತ್ ಕಾಲದ ಋಷಿಮುನಿ ನನಗೆ ಗೊತ್ತಿದ್ರೆ ಹೇಳ್ತೀನಿ ಅಂತಾನೆ ಆ ಒಂದು ವರ್ಷ ಇರಿ ಆ ಒಂದು ವರ್ಷ ಹಂಗಂದಾಗ ಓ ಇವನ್ಗೆ ಗೊತ್ತಿಲ್ಲ ಇವ್ನು ಗೊತ್ತಿದ್ರೆ ಹೇಳ್ತೀನಿ ಅಂತಾನೆ ಅಲ್ಲ ಇವನಿಗೆ ಗೊತ್ತಿಲ್ಲ ಸರ್ ಓಡೋ ಓಡೋಗಿದ್ರೆ ಓಡೋಗಿಬಿಡ್ಲಿ ಪರೀಕ್ಷೆನೂ ಆದಂಗೆ ಆಗುತ್ತೆ ಅವರ ಸತ್ವ ಇದೆಯಾ ಉಳ್ಕೊಳ್ಳೋ ಸತ್ವ ಇದೆಯಾ ಅಂತ ಮತ್ತೆ ಒಂದು ವರ್ಷ ಇದ್ದಾಗ ಅವನ ದಾಹದಲ್ಲಿ ಬಂದಾಗ ಅವನು ಇವರು ಅರ್ತ್ಕೋಬೇಕಲ್ಲ ಇವನು ಶಕ್ತಿ ಎಷ್ಟಿದೆ ಇವನು ಯಾವ ರೀತಿ ಹೇಳಬೇಕು ಒನ್ ಟು ಒನ್ ಕ್ಲಾಸ್ ಅದು ಹಾಗಾಗಿ ಅದನ್ನು ಅನಲೈಸ್ ಮಾಡೋಕ್ಕೂ ಗುರುವೇ ಗುರು ಶಿಷ್ಯನ ಅನಲೈಸ್ ಮಾಡೋಕೆ ಒಂದು ವರ್ಷ ಸಿಕ್ಕಂಗೆ ಆಗತ್ತೆ ಮತ್ತೆ ಶಿಷ್ಯನಿಗೂ ಗುರು ಅರ್ಥ ಆಗ್ತಾನೆ ಮತ್ತು ಒಂದು ವರ್ಷ ಒಂದು ಕಠಿಣವಾಗಿ ಒಂದು ನಿರ್ದಿಷ್ಟವಾಗಿ ಒಂದು ಜೀವನ ಶೈಲಿಯವರು ನಡೆಸ್ದಾಗ ಅವರು ಹಸನಾಗ್ತಾರೆ ಅನ್ನೋ ಒಂದು ಉದ್ದೇಶ ಹಾಗಾಗಿ ಒಂದು ವರ್ಷ ಇರೋದಕ್ಕೆ ಹೇಳಿ ನಂಗೆ ಗೊತ್ತಿದ್ರೆ ಹೇಳ್ತೀನಿ ಅಂತಾರೆ ಈ ಆರು ಜನ ಶಿಷ್ಯರಲ್ಲಿ ಒಬ್ಬ ಸುಖೇಶ ಅಂತ ಈ ಸುಖೇಶನಿಗೆ ಹಿರಣ್ಯನಾಭ ಅನ್ನೋನೊಬ್ಬ ರಾಜ ಪ್ರಶ್ನೆ ಕೇಳಿರ್ತಾನೆ ಮ ಪುರುಷ ಎಲ್ಲಿದ್ದಾನೆ ಅಂದ್ರೆ ಪೂರ್ತಿ ಪ್ರಶ್ನೆಯನ್ನು ವಿವರಿಸ್ಕೊಂಡು ಹೋಗಬೇಕು ಇಷ್ಟು ಕಲೆಗಳಿರುವಂಥ ಪುರುಷ ಎಲ್ಲಿದ್ದಾನೆ ಅಂತ ಕೇಳಿರ್ತಾನೆ ಎಲ್ಲಿದ್ದಾನೆ ಅದಕ್ಕೆ ಅವನಂತಾನೆ ಸುಕೇಶ ನನಗೆ ಗೊತ್ತಿಲ್ಲಪ್ಪ ಗೊತ್ತಿದ್ರೆ ಹೇಳ್ದೆ ಇರ್ತಿದ್ನ ಅಂದರೆ ಯಾವುದು ಗೊತ್ತಿತ್ತು ಅದನ್ನು ಹಂಚ್ಕೊಳ್ಬೇಕು ಅಷ್ಟು ಜನರ ಜೊತೆಗೆ ಜ್ಞಾನ ಹಂಚಬೇಕು ಅನ್ನೋ ಉದ್ದೇಶ ಇ ಇರೋದ್ರಿಂದ ನನಗೆ ಗೊತ್ತಿದ್ದ ಗೊತ್ತಿದ್ರೆ ಹೇಳ್ತಿರ್ಲಿಲ್ವಾ ಮತ್ತು ನನಗೆ ಗೊತ್ತಿಲ್ಲ ಅಂತಾನೆ ಹಾಗಂದ್ರೆ ಅವನು ಸುಮ್ಮನೆ ಯಾರಿಗೆ ಗೊತ್ತೋ ಅವನ ಬಳಿ ತಿಳ್ಕೊಳ್ಳೋದಕ್ಕೆ ಬರ್ತಾನೆ ಯಾರಿಗೂ ಗೊತ್ತೋ ಅವನ ಬಳಿ ತಿಳ್ಕೊಳಕ್ಕೆ ಬರ್ತಾನೆ ಆಗ ಈ ಋಷಿಭುನೆಗಳು ನನಗೆ ಗೊತ್ತಿದ್ರೆ ಹೇಳ್ತೀನಿ ಅಂತಾರೆ ಹಾಗಾಗಿ ತಿಳಿಯುವುದಿದೆ ಮತ್ತು ಇದು ಇಲ್ಲಿಗೆ ನಿಲ್ಲಲ್ಲ ತಿಳಿಯೋದು ತುಂಬ ಇದೆ ಅದು ಒಂದಕ್ಕೆ ನಿಲ್ಲುವಂಥದ್ದಲ್ಲ ಹಾಗಾಗಿ ತಿಳಿವವಾಗೆ ತಿಳಿವವಾಗೆ ತಿಳಿದಿದೆ ಯಾರಿಗೂ ಗೊತ್ತೋ ಅವನೊಬ್ಬನೇ ಗೊತ್ತೋ ಇನ್ನೊಬ್ಬನಿಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಅದನ್ನು ಹೇಳೋದಕ್ಕೂ ಕಷ್ಟ ಅದು ಮತ್ತೊಬ್ಬನ ಅನುಭವಕ್ಕೆ ಬರಬೇಕು ಅದು ಒಂದಾದರೆ ಇನ್ನೂ ತಿಳುವುದಿದೆ ಅಲ್ಲಿಗೆ ನಿಲ್ಲಲ್ಲ ಇದು ಅಸಂಖ್ಯಾತವಾದದ್ದು ಯಾವುದು ಇದೆಯೋ ಅದನ್ನು ತಿಳ್ಕೊಂಡವನ್ಗೂ ಅದೇನೆ ವ್ಯತ್ಯಾಸ ಇಲ್ಲ ಯಾವನು ಗೊತ್ತಿಲ್ವೋ ಅವನಿಗೂ ಅದು ಅದೇನೆ ಅವ್ನಿಗೆ ವ್ಯತ್ಯಾಸ ಇಲ್ಲ ಅದು ಗ್ರಾವಿಟಿ ಅಂದರೂ ಅದು ಅದೇನೆ ಅದಕ್ಕೆ ವ್ಯತ್ಯಾಸ ಇಲ್ಲ ಗುರುತ್ವಾಕರ್ಷಣೆ ಶಕ್ತಿ ಅಂತಂದ್ರೂ ಅದೇನೆ ಅದಕ್ಕೆ ನಮ್ಮ ಭಾಷೆ ಹೇಳಿದ ತಕ್ಷಣ ಅದರ ಗುಣಗಳು ಸ್ವಭಾವ ಬದಲಾಗ್ಬಿಡೋಲ್ಲ ಅಥವಾ ಇಂಗ್ಲೀಷಲ್ಲಿ ಹೇಳಿದ ತಕ್ಷಣ ಅದರ ಗುಣ ಸ್ವಭಾವಗಳು ಬದಲಾಗ್ಬಿಡಲ್ಲ ಸೂರ್ಯನಿಗಾಗಲಿ ಚಂದ್ರನಿಗಾಗಲಿ ನೀರಿಗಾಗಲಿ ರೋಸ್ ಇಸ್ ರೋಸ್ ಇಸ್ ರೋಸ್ ಅದಕ್ಕೇನು ವ್ಯತ್ಯಾಸ ಆಗೋಲ್ಲ ರೋಸ್ಗೆ ಅದು ನೀವು ಫ್ಲವರನ್ನಿ ಮತ್ತೊಂದನ್ನು ಇದಕ್ಕೇನೇ ಹೆಸರಿಡಿ ಆ ರೋಸ್ಗೆ ಏನು ವ್ಯತ್ಯಾಸವಾಗೋದಿಲ್ಲ ಹಾಗಾಗಿ ಅದು ತಿಳಿದವನಿಗೂ ಅದು ಅದೇ ಆಗಿದೆ ಅದನ್ನು ತಿಳಿದಿಲ್ಲ ಮರದ ಮರವಿದ್ದಾನೆ ಅಜ್ಞಾನದಲ್ಲಿದ್ದಾನೆ ಅವನಿಗೂ ಕೂಡ ಅದೇ ಆಗಿದೆ ಅದಕ್ಕೇನು ವ್ಯತ್ಯಾಸವಿಲ್ಲ ವ್ಯತ್ಯಾಸ ನನ್ನಲ್ಲೇ ಆಗೋದು ನಾನು ಜ್ಞಾನಿಯೋ ಅಜ್ಞಾನಿಯೋ ನಾನು ಅಜ್ಞಾನ ತಿಳಿದು ಜ್ಞಾನದ ಕಡೆಗೆ ಹೋಗ್ತೀನೋ ಬಂಧನದಲ್ಲಿದ್ದೀನೋ ಅಥವಾ ಬಿಡುಗಡೆ ಹೊಂದಿದನೋ ಇವೆಲ್ಲವೂ ನನಗಷ್ಟೇ ವ್ಯತ್ಯಾಸ ಯಾವುದು ಇದೆಯೋ ಅದಕ್ಕೆ ಏನೂ ವ್ಯತ್ಯಾಸವಿಲ್ಲ ಅರಿವಾಗೂ ಇದೆ ಮರೆಯವಾಗೂ ಇದೆ ಹಾಗೆ ಮುಂದೆ ಅದ್ಭುತವಾಗಿ ಹೇಳ್ತಾರೆ ಎಲ್ಲಕ್ಕೂ ಒಳಗಿದೆ ಎಲ್ಲರ ಹೊರಗಿದೆ ಒಳ ಹೊರಗೂ ತಾನಿದೆ ಇದೆ 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 ಮತ್ತೆ ಅವರು ಅಲ್ಲಿಗೆ ಬಂದ್ಬಿಡ್ತಾರೆ ಯಾಕೆಂದ್ರೆ ಈಶಾಭಾಸ್ ಸರ್ವಂ ಎಲ್ಲವೂ ಅದರಿಂದನೇ ಆಗಿರೋದ್ರಿಂದ ಇದು ಒಳಗೂ ಇದೆ ಹೊರಗೂ ಇದೆ ಒಳ ಹೊರಗಣ ತಾನಿದೆ ಇದೆ ಈ ಒಳಗೆ ಹೊರಗೆ ಏನಿದೆಯಲ್ಲ ಅದು ತಾನೇ ಆಗಿದೆ ಎಲ್ಲವೂ ಅದ್ರ ಸರ್ವವ್ಯಾಪಿ ವ್ಯಾಪಿಯಾಗಿದ್ದು ವಿಷ್ಣು ಅಂದ್ರೆ ಇಡೀ ವಿಶ್ವವನ್ನು ಆವರಿಸಿಕೊಂಡಿರುವವನು ಅಂತ ವಿಷ್ಣುವು ವಿಶ್ವವನ್ನು ಆವರಿಸಿಕೊಂಡಿಲ್ಲ ಯಾರು ವಿಶ್ವವನ್ನೇ ಆವರಿಸಿಕೊಂಡ್ ಅವನನ್ನ ವಿಷ್ಣು ಅಂತ ಕರಿತೀವಿ ಹಾಗಾಗಿ ಒಳ ಹೊರ ಒಳ ಹೊರಗೂ ತಾನಿದೆ ಇದೆ 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 ಅವರು ಮತ್ತೆ ಮೂರು ಸಲ ಹೇಳ್ತಾರೆ ಉಪನಿಷತ್ತಲ್ಲಿ ಎಲ್ಲಕ್ಕೂ ಹಾಗೆ ಓಂ ಶಾಂತಿ 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 ಮೂರು ಸಲ ಹೇಳ್ತೀವಿ ಅಲ್ಲಿ ಶಾಂತಿ ಅಂದ್ರೆ ನಾವು ಪೀಸ್ ಅಂತ ಮಾಡ್ಕೊಂಡು ಓಂ ಪ್ರಣವ ಸ್ವರೂಪ ಅದು ಅಕ್ಷರ ಬ್ರಹ್ಮ ಅದು ಓಂಕಾರ ಶಾಂತಿ 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 ಅಂದರೆ ಪೂರ್ಣ ಜ್ಞಾನ ಯಾವುದು ಓಂಕಾರವೋ ಅದು ಪೂರ್ಣ ಜ್ಞಾನವಾಗಿದೆ ಅಂತ ನಾವು ಮೂರು ಸಲ ಹೇಳ್ಕೊತೀವಿ ಶಾಂತಿ 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 ಯಾಕೆ ಮೂರು ಸಲ ಹೇಳ್ಕೋಬೇಕು ಮನನತ್ರಯ ಮೂರು ಬಾರಿ ನಾವು ಅಂದ್ರೆ ಪದೇ ಪದೇ ಹೇಳಕೊಳ್ಳೋದ್ರಿಂದ ಮನನವಾಗುತ್ತೆ ಅದು ಮಂತ್ರವಾಗುತ್ತೆ ಹಾಗೆ ಅದನ್ನು ಪದೇ ಪದೇ ಹೇಳ್ಕೊಂಡಾಗ ಅದು ಅರಿವು ಮೂಡುತ್ತೆ ಅನ್ನೋ ಉದ್ದೇಶದಿಂದ ಮೂರು ಬಾರಿ ಹೇಳ್ತಿದ್ರು ಹಾಗಾಗಿ ಅಂದರೆ ಪದೇ ಪದೇ ಹೇಳ್ತಿದ್ರು ಅಂತ ಸೊ ಮೂರು ಸಲ ಹಾಕಿರ್ತಾರೆ ಒಳ ಹೊರಗೂ ತಾನಿದೆ ಇದೆ 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 ಹಾಗೆ ಮತ್ತೆ ಇದೇ ಇದೆ ಇದೇ ಮುಗಿಸ್ಬಿಡ್ತಾರೆ ಎಲ್ಲವೂ ಎಲ್ಲ ಮೂರುಗಳು ಅದೇ ಆಗಿದೆ ಮತ್ತು ಮೂರು ಲೋಕಗಳು ಇದೆ ಸೊ ಮೂರು ಇದೆ ಅದು ಒಳಗೂ ಇದೆ ಹೊರಗೂ ಇದೆ ಅಂತ ಹೇಳಿ ಬೇಂದ್ರೆ ಎಲ್ಲವನ್ನು ಹೇಳುತ್ತಲೇ ಏನನ್ನು ಹೇಳದೆ ಕವನವನ್ನು ಮುಗಿಸ್ತಾರೆ ಇಲ್ಲಿ ಬೇಂದ್ರೆ ಹೇಳಿದ ಏನು ಇದೆ ಇದೆಯೋ ಆ ಇದೆಗೆ ನಾನು ನಾವೇ ನೋಡ್ಕೊಳ್ಬೇಕಿದೆ ಕಾಣ್ಕೊಳ್ಬೇಕಿದೆ ಅರ್ಥ ಮಾಡ್ಕೊಳ್ಬೇಕಿದೆ ನನ್ನ ಶಕ್ತಿಯ ಮಟ್ಟಕ್ಕೆ ನನ್ನ ಗ್ರಹಿಕೆಯ ಮಟ್ಟಕ್ಕೆ ನಾನು ಹೇಳಿದ್ದೀನಿ ಹಾಗಂತ ಇದೇ ಇದಲ್ಲ ನನ್ನ ಅರಿವಿಗೆ ಬಂದಷ್ಟು ನನ್ನ ತಿಳಿವಿಗೆ ಬಂದಷ್ಟು ನನ್ನ ಕೈಯ್ಯಲಿ ಹೇಳೋದಕ್ಕೆ ಸಾಧ್ಯವಾದಷ್ಟು ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತ ಹೇಳ್ತಾ ನಮಸ್ಕಾರ ಮತ್ತೆ ಸಿಗೋಣ